ಚಾಮುಂಡೇಶ್ ಪ್ರಿನ್ಸ್ ಹೋಟೆಲ್ ಅಲ್ಲಿ ಒಂದು ದೊಡ್ಡ ಗಲಾಟೆ ಆಗಿತ್ತು. ಹಂಗನ್ಬಿಟ್ಟು ನಾನು ಆಕ್ಚುಲಿ ಇನ್ನೊಂದು ಒಂದು ವರ್ಷದ ಎರಡು ವರ್ಷದ ತೆಗಿಲ್ಲ ಸಪ್ಲೈಯರ್ಗೆ ಹೊಡೆದಿದ್ದಾರೆ, ಅವನ ಕಣ್ಣು ಬ್ಲರ್ ಆಗಿದೆ. ರೀ ಇಂದ್ರಜಿತ್ ಅವರು ತುಂಬಾ ದೊಡ್ಡ ಇನ್ವೆಸ್ಟಿಗೇಟರ್ ಮಾಡ್ಲಿ ಅವರು. ಮತ್ತೆ ಇನ್ನೂ ಬುದ್ಧಿ ಕಲ್ತಿಲ್ವಾ ಸರ್? ಅವ್ರ ಆರೋಪ ತಾನೆ ರುವಾಂಡ. ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಸ್ಯಾಂಡಲ್ವುಡ್ ಅಲ್ಲಿ ಇಂದ್ರ ವರ್ಸಸ್ ಇಂದ್ರಜಿತ್ ವಾಕ್ಸಮರ ಜೋರಾಗಿ ನಡೀತಾ ಇದೆ. ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಆಗ್ತಾ ಇದೆ. ಡ್ರಗ್ ಮಾಫಿಯಾ ಬೆನ್ನಲ್ಲೇ ಇಂದ್ರಜಿತ್ ಲಂಕೇಶ್ ಮತ್ತೊಂದು ಬಾಂಬ್ ಅನ್ನ ಇವತ್ತು ಬ್ಲಾಸ್ಟ್ ಮಾಡಿದ್ರು. ಆ ಬಾಂಬ್ ಏನು ಅಂದ್ರೆ, ಉದ್ಯಮಿಗಳು ಮತ್ತೆ ಸೆಲೆಬ್ರಿಟಿಗಳಿಂದ ದೌರ್ಜನ್ಯ ಅಂತ ಗರಂ ಆದ್ರು. ಅದಕ್ಕೆ ಒಂದಿಷ್ಟು ದಾಖಲೆ ನನ್ನ ಹತ್ರ ಇದೆ, ಅದನ್ನ ಟೈಮ್ ಬಂದಾಗ ರಿಲೀಸ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ತಮ್ಮದೇ ಒಂದು ತನಿಖಾ ತಂಡ ಇದೆ, ಅವ್ರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ನಾನು ಇಡ್ತೀನಿ ಅನ್ನೋ ಮಾತನ್ನು ಕೂಡ ಇಂದ್ರಜಿತ್ ಹೇಳಿದ್ದಾರೆ. ಇನ್ನು ಇವತ್ತು ಪ್ರಮುಖವಾಗಿ ಅವರು ಟಾರ್ಗೆಟ್ ಮಾಡಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ದರ್ಶನ್ ವಿರುದ್ಧ ಸಾಕಷ್ಟು ಆರೋಪ ಮಾಡಿದ್ದಾರೆ. ಈಗ ಕಳೆದ ಮೂರ್ನಾಲ್ಕು ದಿನಗಳಿಂದ 25 ಕೋಟಿ ಲೋನ್ ಡೀಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇಲ್ಲಿ ಯಾರು ಆರೋಪಿ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈ ಸಂಬಂಧ ಆರೋಪ ಮಾಡಿದ್ದಾರೆ. ಅದಕ್ಕೂ ಮೊದಲು ದರ್ಶನ್ ಸಾಕಷ್ಟು ದೌರ್ಜನ್ಯಗಳನ್ನು ಮಾಡಿದ್ದಾರೆ ಅಂತ ಇಂದ್ರಜಿತ್ ಆರೋಪ ಮಾಡಿದ್ದಾರೆ. ಇನ್ನು ದರ್ಶನ್ ವಿರುದ್ಧ ಇಂದ್ರಜಿತ್ ಮಾಡಿರುವಂತಹ ಆರೋಪಗಳೇನು, ಇಂದ್ರಜಿತ್ ಹಾಗೇನೆ ದರ್ಶನ್ ನಡುವಿನ ಸಮರ ಹೇಗಿತ್ತು, ನ್ಯೂಸ್ 18 ಅಲ್ಲಿ ಇಂದ್ರಜಿತ್ ಸಮರದ ಡೀಟೇಲ್ಸ್ ನಾವು ತೋರಿಸ್ತೀವಿ. ಇವತ್ತು ಬೆಳಗ್ಗೆ ತನಕನೂ ದರ್ಶನ್ ವಿಚಾರದಲ್ಲಿ ಈ 25 ಕೋಟಿ ಲೋನ್ ಬಗ್ಗೆ ಚರ್ಚೆ ಆಗ್ತಿತ್ತು. ಆದ್ರೆ ಏಕಾಏಕಿ ಇಂದ್ರಜಿತ್ ಲಂಕೇಶ್ ಅವರು ಇದರಲ್ಲಿ ಎಂಟ್ರಿ ಆಗಿ ಗೃಹ ಸಚಿವರ ಬಳಿ ಹೋಗಿ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಆ ಮನವಿಯಲ್ಲಿ ಒಬ್ಬ ಸ್ಟಾರ್ ನಟ ಅಂತಿರುತ್ತೆ, ಆದ್ರೆ ಹೆಸರು ಉಲ್ಲೇಖ ಆಗಿರೋದಿಲ್ಲ. ಆದ್ರೆ ಮಾಧ್ಯಮದವರು ಕೇಳಿದಾಗ ಆ ಹೆಸರನ್ನ ಅವ್ರು ಹೇಳ್ಬಿಡ್ತಾರೆ, ಮೈಸೂರಲ್ಲಿ ಹಲ್ಲೆ ಮಾಡಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಇಂದ್ರಜಿತ್ ಇವತ್ತೊಂದು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಪ್ರಿನ್ಸ್ ಹೋಟೆಲ್ ಅಲ್ಲಿ, ಸಂದೇಶ್ ಪ್ರಿನ್ಸ್ ಹೋಟೆಲ್ ಅಲ್ಲಿ ಈ ಹಲ್ಲೆ ಆಗಿರೋದು ಅಂತಾನು ಕೂಡ ಇಂದ್ರಜಿತ್ ಲಂಕೇಶ್ ಆರೋಪವನ್ನ ಮಾಡಿರೋದು. ಇನ್ನು ದಲಿತ ವೇಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಇಂದ್ರಜಿತ್ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಮೈಸೂರಲ್ಲಿರುವಂತಹ ಸಂದೇಶ್ ನಾಗರಾಜ್ ಮಾಲೀಕತ್ವದ ಹೋಟೆಲ್ ನಲ್ಲಿ ಈ ಹಲ್ಲೆ ಆಗಿದೆ. ಹಲ್ಲೆ ನಡೆಸಿರೋ ಸಂಬಂಧ ಗೃಹ ಸಚಿವರಿಗೆ ಇವತ್ತೊಂದು ದೂರನ್ನ ಕೊಟ್ಟು ಬಂದಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಹುಡುಗಿಯ ಒಂದು ಮಹಿಳೆಯ ಒಂದು ಸಾಮಾನ್ಯರ ಒಂದು ಲಾರ್ಜರ್ ಪರ್ಸ್ಪೆಕ್ಟಿವ್ ತೊಂದರೆ ಆಗ್ತಾ ಇರೋದು, ಸೆಟಲ್ಮೆಂಟ್ ಆಗ್ತಾ ಇರೋದು ದುರಂತ. ಯಾಕೆ ಅಂತಂದ್ರೆ ನಾಳೆ ಒಂದು ಹುಡುಗಿ ರೇಪ್ ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸೆಟಲ್ಮೆಂಟ್ ಮಾಡುವಂತ ವಿಷಯಗಳು ಆಗುವಂತದಕ್ಕೆ ನಾವು ಹತ್ರ ಇದ್ದೀವಿ. ಅದು ಆಗ್ತಾನೂ ಇದೆ ಕೂಡ. ಆದ್ರೆ ಇವತ್ತು ನೋಡಿ ಡೆವಲಪ್ಮೆಂಟ್ ಆಗಿರೋದು ನೀವು ಕವರ್ ಮಾಡಿಲ್ಲ. ನಿನ್ನೆ ನಿಮ್ಮ ಒಂದು ಮಾಧ್ಯಮದ ಮೂಲಕ ಆ ಹುಡುಗಿಯ ಒಂದೇಳಿದ್ರೆ ನಾನು ಬಿಟ್ಬಿಡಿ, ನನಗೆ ಬಿಟ್ಬಿಡಿ ಅಂತ. ಮತ್ತು ಇವ್ರು ಮಾತಾಡ್ತಾರ ಶೈಲಿ ಸೆಲೆಬ್ರಿಟಿ, ನಾನು ಯಾರ ಬಗ್ಗೆ ಮಾತಾಡ್ತೀನಿ ಅಂತ ನಿಮಗೆ ಗೊತ್ತಿದೆ. ದರ್ಶನ್ ಮತ್ತು ಯಾರೋ ರಾಕೇಶ್ ಪಾಪಣ್ಣ ಅಂತೆ ಮತ್ತು ಇನ್ನೊಬ್ರು ಯಾರೋ ಮೆಲಾಂಟ ಅಂತೆ, ಅವರು ಮೂರು ಜನ ಈ ಸಮಸ್ಯೆ ಆಗೋಕ್ಕೂ ಮುಂಚೆ ಇದು ಏನ್ ಮಾತಾಡಿದ್ರು ದೊಡ್ಡದಾಗಿ ತಲೆ ಸೀಳ್ತೀನಿ ತಲೆ ಹೊಡಿತೀನಿ ಅನ್ನೋ ಮುಂಚೆ ನಾಲ್ಕು ದಿನದ ಮುಂಚೆ ಒಂದು ಹೋಟೆಲ್ ಅಲ್ಲಿ, ಸಂದೇಶ್ ಪ್ರಿನ್ಸ್ ಹೋಟೆಲ್ ಅಲ್ಲಿ ಒಂದು ದೊಡ್ಡ ಗಲಾಟೆ ಆಗಿ ಒಬ್ಬ ದಲಿತ್ ಸಪ್ಲೈಯರ್ಗೆ ಹೊಡೆದಿದ್ದಾರೆ. ಹೊಡೆದಿರೋ ಅಂತ ಒಂದು ವರದಿಗಳು ನನ್ನ ಹತ್ರ ಬಂದಿದೆ, ಸಾಕ್ಷ್ಯ ಕೂಡ ಇದೆ. ಅದನ್ನ ನಾನು ಇಲ್ಲಿ ಗೃಹ ಸಚಿವರಿಗೆ ಮನವಿ ಮಾಡ್ಕೊಂಡಿದ್ದೀವಿ, ಅವರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡ್ತೀನಿ ಅಂದರೆ. ಯಾಕೆ ನಾನು ಇಲ್ಲಿ ಬಂದು ಈ ಮನವಿನ ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲ ಒಂದು ಸಾಮಾನ್ಯರಿಗೆ ಬಡವರಿಗೆ ಪಾಪ ಸಪ್ಲೈಯರು ಏನು ಏಟು ತಿನ್ನೋ ಸಂದೇಶ್ ಪ್ರಿನ್ಸಲ್ಲಿ ಅವನಿಗೆ ಕಣ್ಣು ಬ್ಲರ್ ಆಗಿದೆ. ನೆಕ್ಸ್ಟ್ ಡೇ ಸೆಟಲ್ಮೆಂಟ್ ಮಾಡ್ತಾರೆ, ಸೆಟಲ್ಮೆಂಟ್ ಮಾಡಿ ಆ ಹೆಂಡತಿ ಮತ್ತು ಇಡೀ ಸಪ್ಲೈಯರ್ ಆ ಒಂದು ಕುಟುಂಬದವರು ಸೇರಿ ನಮಗೆ ನ್ಯಾಯ ಕೊಡಿಸಿ ಅಂದಾಗ ಸೆಟಲ್ಮೆಂಟ್ ಮಾಡ್ತಾರಲ್ಲ, ಎಂಥ ದುರಂತ ಆಯಿತು. ಯಾಕೆ ಅಂತಂದರೆ ಇದೇ ಸಪ್ಲೈಯರ್ ಹೆಂಡತಿ ಮಾರನೇ ದಿನ ಬೆಳಿಗ್ಗೆ ಪರಕೆ ಇಟ್ಕೊಂಡು ಬಂದಿರ್ತಾರೆ ಹೊಡಿಯೋಕ್ಕೆ. ಯಾರಿರ್ತಾರೆ ಇದೇ ದರ್ಶನ್
ಇದೇ ರಾಕೇಶ್ ಪಾಪಣ್ಣ ಮತ್ತು ಇದೇ ಯಾರೋ ಮಲಾಂಟೋ ಆ ಪೂರ್ತಿ ಹೆಸರು ಮಲಾಂಟೋ ಅಂತ ಅದೇ ಸೋಷಿಯಲ್ ಓನರ್ ಅಂತೆ ಇವರೆಲ್ಲ ಸೇರಿಕೊಂಡು ಅವ್ರ ಜೊತೆ ಯಾರಿರ್ತಾರೆ ಪವಿತ್ರ ಗೌಡ ಮತ್ತು ಇನ್ನಿತರ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಇವರು ತನಿಖೆ ಮಾಡಲಿಲ್ಲ ಅಂದರೆ ನಾನು ನನ್ನ ಹತ್ರ ಸಾಕ್ಷ್ಯಗಳಿದೆ ಅದನ್ನು ಕೊಡ್ತೀನಿ ನಾನು ಯಾಕೆ ಅಂತಂದರೆ ಅವ್ರನ್ನ ತನಿಖೆ ಮಾಡಿ ಈ ಬುದ್ಧಿ ಕಲಿಯಲ್ಲ ಇವರು ಯಾಕೆಂದರೆ ಯೂಸ್ ಮಾಡ್ತಾರ ಭಾಷೆ ಮತ್ತೆ ಇನ್ನೊಂದು ಮಹಿಳೆ ಇದೆ ಮಹಿಳೆ ನಾನು ಸರಿನೋ ತಪ್ಪೋ ಅನ್ನೋದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆದರೆ ಈ ಹೊಡೆದಾಟದ ನಂತರ ಮತ್ತೆ ನಿಮ್ಮ ಮುಂದೆ ಮಾಧ್ಯಮದ ಮುಂದೆ ತಲೆ ಸೀಳ್ತೀನಿ ತಲೆ ಒಡಿತೀನಿ ಅಂತ ಭಾಷೆ ಮಾಡಿಬಿಟ್ಟು ಆಮೇಲೆ ಅದ್ಯಾರೋ ಪಾಪಣ್ಣ ಅಂತೆ ಆ ಪಾಪಣ್ಣ ಅವ್ರ ತಂದೆ ನನಗೆ ಗೊತ್ತಿತ್ತು ಅವರು ಸಿದ್ದರಾಮಯ್ಯನ ಶಿಷ್ಯ ಅಂತೆ ಆ ಪಾಪಣ್ಣ ಮೈಸೂರಿನಲ್ಲಿ ಎಲ್ಲ ಪೊಲೀಸರು ನನ್ನ ಕೈಯಲ್ಲಿದ್ದಾರೆ ಇಲ್ಲಿ ಕಂಪ್ಲೇಂಟ್ ಕೊಡಿ ಅಂತಾರ ಇದು ಎಂತ ದುರಂತ ಪೊಲೀಸರು ನಾನು ಮನವಿ ಮಾಡ್ತಾ ಇರೋದು ನಿಮ್ಮ ಹೆಸರುಗಳಾಗ್ತದೆ ನಿಮಗೆ ಬಳೆ ತೊಟ್ಟಂಗಾಗಿದೆ ಆಕ್ಷನ್ ತಗೊಳ್ಳಿ ಇನ್ವೆಸ್ಟಿಗೇಟ್ ಮಾಡಿ ಸರಿಗಿರೋರ್ನ ತಪ್ಪಿತಸ್ಥರನ್ನ ಕರೆಸಿ ಒಂದು ರೌಂಡ್ ಇನ್ವೆಸ್ಟಿಗೇಷನ್ ಮಾಡಿ ಯಾಕೆ ಅಂತಂದ್ರೆ ಬಡವರಿಗೆ ಸಾಮಾನ್ಯರಿಗೆ ನ್ಯಾಯ ಸಿಗ್ತಾ ಇಲ್ಲ ನಾನೊಬ್ಬ ಪತ್ರಕರ್ತನಾಗಿ ಸಾಮಾನ್ಯನಾಗಿ ನಿರ್ದೇಶಕನಾಗಿ ಆ ಟಿವಿಗಳು ನಿಮ್ಮ ಮಾಧ್ಯಮದ ಮೂಲಕ ನೋಡ್ತಾ ಇದ್ರೆ ನೋವಾಗ್ತಾ ಇದೆ ನಮ್ಮ ನನ್ನ ಆತ್ಮಸಾಕ್ಷಿ ನನಗೆ ಈ ತರ ಒಂದು ನಾನು ಸುಮ್ಮನೆ ಇರೋದಕ್ಕಾಗಲಿಲ್ಲ ಅದಕ್ಕೆ ಒಂದು ಮನವಿಯ ಮೂಲಕ ಗೃಹ ಸಚಿವರಿಗೆ ನೀಡಿದ್ದೀನಿ ಇಡೀ ಡೀಟೇಲ್ಸ್ ಸಮೇತ ನೀಡಿದ್ದೀನಿ ಅವರು ಇವಾಗ ಆಕ್ಷನ್ ತಗೊಳ್ಳಲೇಬೇಕು ಯಾಕೆ ಅಂತಂದ್ರೆ ಒಬ್ಬ ಸಪ್ಲೈಯರ್ ಹೊಡೆಯೋದಂದ್ರೆ ಏನ್ರಿ ಅವನ ಕಣ್ಣು ಬ್ಲರ್ ಆಗಿದೆ ರೀ ಒಬ್ಬ ದಲಿತ ಸಪ್ಲೈಯರ್ ನನ್ನ ಒಂದು ತನಿಖೆಯ ಮೂಲಕ ನಮ್ಮ ವರದಿಗಾರ ಮೂಲಕ ನನಗೆ ಎವಿಡೆನ್ಸ್ ಇರೋ ಮೂಲಕ ಇದೇ ದರ್ಶನ್ ಅವ್ರ ಹೋಟೆಲಿಂದ ಬೆಳಿಗ್ಗೆ ಮತ್ತೆ ಗಲಾಟೆ ಆಗಿದೆ ಇದೇ ಸಂದೇಶ್ ಪ್ರಿನ್ಸ್ನಲ್ಲಿ ಅವ್ರು ಹೊರಗೋಗಿದ್ದಾರೆ ಗಲಾಟೆ ಆದ ನಂತರ ಸಂದೇಶ್ ಪ್ರಿನ್ಸ್ ಆಚೆ ಹೊರಗೋಗಿದ್ದಾರೆ ಇವರೆಲ್ಲ ಇಡೀ ಗ್ಯಾಂಗ್ ಇದ್ರಂತೆ ಅದ್ರ ಬಗ್ಗೆ ತನಿಖೆ ಮಾಡಿ ಅಂತ ಪೊಲೀಸರಿಗೆ ಸಾಕ್ಷ್ಯ ಇವತ್ತು ನೀವು ಅಲ್ಲಿ ಹೋಗಿ ಸಿ ಸಿ ಟಿ ವಿ ನೋಡಿ ಅವತ್ತಿನ ಸಿ ಸಿ ಟಿ ವಿ ಡಿಲೀಟ್ ಆಗಿದೆ ಯಾಕೆ ಸಾಕ್ಷ್ಯ ಹಲವಾರು ಸಾಕ್ಷ್ಯಗಳಿದೆ ಹಲವಾರು ಇನ್ವೆಸ್ಟಿಗೇಷನ್ ಇದೆ ಮತ್ತು ಸಿ ಸಿ ಟಿ ವಿಗಳು ಅಲ್ಲಿದೆ ನೀವು ಮಾಧ್ಯಮದವರು ಇವತ್ತು ಪೊಲೀಸವರು ಮೈಸೂರು ಪೊಲೀಸವರು ಏನು ಬಳೆ ತೊಟ್ಟಿದ್ದೀರಾ ನೀವು ಯಾವುದೋ ಒಂದು ಪಾಪಣ್ಣ ಕೈಯಲ್ಲಿದ್ದೀರಾ ನೀವು ಯಾವುದೇ ಒಂದು ರಾಕೇಶ್ ಅಥವಾ ಈ ನಟನ ಕೈಯಲ್ಲಿದ್ದೀರಾ ಇನ್ವೆಸ್ಟಿಗೇಷನ್ ಮಾಡಿ ಸಾಮಾನ್ಯರಿಗೆ ಬಡವರಿಗೆ ಮತ್ತು ನೊಂದಿದವರಿಗೆ ಒಂದು ನ್ಯಾಯ ಒದಗಿಸ್ಕೊಡಿ ಯಾಕಂತಂದರೆ ಇದು ಬರೀ ಮೈಸೂರು ಜಿಲ್ಲೆ ಅಲ್ಲಲ್ಲ ಇಡೀ ಕರ್ನಾಟಕದಲ್ಲಿ ನಡೀತಾ ಇದೆ ದಲಿತರಿಗೆ ಬಡವರಿಗೆ ಸಾಮಾನ್ಯರಿಗೆ ಈ ಥರ ಅನ್ಯಾಯ ಆಗ್ತಾ ಇರೋದು ನಾನು ಹೇಳಿದ್ನಲ್ಲ ಮುಂಚೆ ಕೊರೋನಾನಲ್ಲಿ ಸಾಗಿಲ್ಲ ಅಂದರೆ ಇಲ್ಲಿನ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ಕೊಂಡು ನಡೀತಾ ಸಾಯ್ತಾರೆ ಅದನ್ನು ಸೆಟಲ್ಮೆಂಟ್ ಮಾಡ್ತಾರೆ ಅಂದರೆ ದುರಂತ ಅವನ ಕಣ್ಣು ಬ್ಲರ್ ಆಗಿದೆ ರೀ ಮತ್ತು ಅವ್ರ ಹೆಂಡತಿ ನೆಕ್ಸ್ಟ್ ಡೇ ಪರ್ಕೆ ಇಟ್ಕೊಂಡು ಬರ್ತಾರೆ ಅದನ್ನು ಸೆಟಲ್ಮೆಂಟ್ ಮಾಡಿ ಕಳಿಸ್ತಾರೆ ಅವನು ಪಾಪ 50,000 ಲೋನ್ ಕೇಳಿದ್ನಂತೆ ಅದನ್ನು ಸೆಟಲ್ಮೆಂಟ್ ಮಾಡಿ ಕಳಿಸ್ತಾರಲ್ಲ ಎಂಥ ದುರಂತ ಇದು ಇವತ್ತು ಪಾಠ ಕಲೀಲಿಲ್ಲ ಅಂದರೆ ಇನ್ಯಾವತ್ತು ಕಲಿತಾರೆ ಭಾಷೆನಲ್ಲೂ ಅಷ್ಟೇ ಏನ್ರಿ ಅದು ಭಾಷೆ ಇವರೊಂದು ರೈತರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಆ ಭಾಷೆನ ಉಪಯೋಗಿಸೋದು ತಲೆ ಸೀಳ್ತೀವಿ ಮತ್ತು ಇನ್ನೇನೋ ಸೀಳ್ತೀವಿ ಅನ್ನೋದು ಭಾಷೆನ ಆ ಥರ ಭಾಷೆ ಉಪಯೋಗಿಸಿದ್ರೆ ಯಾರೋ ಕೇಸ್ ಹಾಕಿದ್ರೆ ಒಳಗೋಗ್ತಾರೆ ಮತ್ತು ನಿಮ್ಗೆ ಗೊತ್ತಿದೆ ದಲಿತರ ಮೇಲೆ ಬೆದರಿಕೆ ಹಾಕ್ತಾರೆ ನನಗೆ ಒಂದು ವಿಪರ್ಯಾಸ ಅಂದರೆ ಆ ಮಹಿಳೆಯೂ ದಲಿತು ಅಂತ ನನಗೆ ನಂದು ನನ್ನ ಒಂದು ತನಿಖೆ ಮೂಲಕ ಗೊತ್ತಾಗಿದ್ದು ಮತ್ತು ಇವತ್ತು ವೇಟ್ರ್ ಹೊಡೆದಿರೋದು ಒಬ್ಬ ದಲಿತ ಪಾಪ ಬಡವ ಅವರ ಹೆಂಡತಿ ಅಳ್ತಾ ಇದ್ರಂತೆ ಮಾರನೇ ದಿನ ಪರ್ಕೆ ಇಟ್ಕೊಂಡು ಬಂದು ಹೊಡಿಯಕ್ಕೆ ಬಂದು ಕಾಂಪ್ರಮೈಸ್ ಆಗಿದ್ದಕ್ಕೆ ಇದು ಇನ್ನು ಮೈಸೂರು ಪೊಲೀಸರ ವಿರುದ್ಧ ಇಂದ್ರಜಿತ್ ಆರೋಪವನ್ನೇ ಮಾಡಿದ್ದಾರೆ ಮೈಸೂರು ಪೊಲೀಸರು ಬಳೆ ತೊಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಮಾಡಿದ್ದಾರೆ ಮೈಸೂರು ಪೊಲೀಸರ ವಿರುದ್ಧ ಈ ಆರೋಪವನ್ನ ಮಾಡಿದ್ದಾರೆ ತನಿಖೆಯಿಂದ ಹಾಗಾದ್ರೆ ಸ್ಫೋಟಕ ಸತ್ಯ ಹೊರಬರುತ್ತಾ ಅನ್ನೋದನ್ನ ನೋಡಬೇಕಾಗುತ್ತೆ ಆಗ್ಲೇ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು ಒಂದು ಸೆಟಲ್ಮೆಂಟ್ ಆಗಿದೆ ಅಂತ ಈಗ ಮೈಸೂರು ಪೊಲೀಸರ ಕಾರ್ಯವೈಖರಿ ಬಗ್ಗೆನೂ ಕೂಡ ಇಂದ್ರಜಿತ್ ಲಂಕೇಶ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಮೈಸೂರು ಪೊಲೀಸರು ಏನ್ ಮಾಡ್ತಾ ಇರಾ ನೀವು ಬಳೆ ತೊಟ್ಟಿದ್ದೀರಾ ಇಲ್ಲ ನೀವು ಒಂದು ಇದು ಸೆಟಲ್ಮೆಂಟ್ ಸ್ಟೇಷನ್ಗಳಾಗಿದ್ದೀರಾ ಸೆಟಲ್ಮೆಂಟ್ ಮಾಡೋಕ್ಕೆ ನೀವು ಪೊಲೀಸ್ ವರದಿಯನ್ನು ಹಾಕೊಂಡಿದ್ದೀರಾ ಅನ್ನೋದು ಕೇಳಕ್ಕೆ ದರ್ಶನ್ ಅವರ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಅವರ ಅಭಿಮಾನಿಗಳು ಬಂದು ಕವರ್ ಆಗೋದು ಅಥವಾ ಈ ತರ ಗಲಾಟೆ ಮಾಡೋದು ಇದೆಲ್ಲ ಸಾಮಾನ್ಯ ಆಗಿರುವಂಥದ್ದು ಜಗ್ಗೇಶ್ ಅವರ ಪ್ರಕರಣದಲ್ಲಿ ನೀವು ನೋಡಿರ್ತೀರಾ ಸೊ ಆ ಒಂದು ಆತಂಕ ಭಯ ನಿಮ್ಮಲ್ಲಿದ್ಯಾ ಏನು ಹೇಗೆ ಇಲ್ಲ ನಾವು ಹಲವಾರು ಹಿಂದೆ ದೊಡ್ಡ ದೊಡ್ಡ ನಟರ ಒಂದು ವಿಮರ್ಶೆಗಳು ಮಾಡಿದ್ದೀವಿ ಆ ಥರದಕ್ಕೆ ನಾನು ಭಯ ಬಿಟ್ಟು ಪಟ್ಟಿದ್ರೆ ಈ ಥರ ಇಲ್ಲಿ ಬಂದು ಒಂದು ಮನವಿ ಪತ್ರ ಕೊಡ್ತಾ ಇರಲಿಲ್ಲ ಮತ್ತು ನನ್ನ ಆತ್ಮಸಾಕ್ಷಿನೂ ನಾನು ಸುಮ್ಮನೆ ಕೂತಿರೋದಕ್ಕೆ ಹೋಗ್ತಾ ಇರಲಿಲ್ಲ ಮತ್ತು ಫ್ಯಾನ್ಸ್ಗಳು ಇವತ್ತು ಸುಮ್ಮನೆ ಸ್ಟಾರ್ ವರ್ಷಿಪ್ ಮಾಡಬಾರ್ದು ಅವರ ನಟನೆಯನ್ನು ಸಿನಿಮಾಗಳ ನೋಡಿ ಮೆಚ್ಚುಗೆ ಕೊಡಬೇಕು ಇವತ್ತು ಇವತ್ತು ಇನ್ನೊಬ್ಬ ನಟನಿಗೆ ಹೊಡಿಯೋದು ಇನ್ನೊಬ್ಬರಿಗೆ ಬೆದರಿಕೆ ಹಾಕೋದು ಇನ್ನೊಬ್ಬರ ಹತ್ರ ಗನ್ ತೋರಿಸೋದು ಇವೆಲ್ಲ ದುರಂತ ಯಾಕೆ ಅಂತಂದರೆ ಹಲವಾರು ಇನ್ಸಿಡೆಂಟ್ಸ್ಗಳು
ನಿರ್ದೇಶಕರು ಹೊಡೆಯೋದಿರ್ಬೋದು, ನಿರ್ಮಾಪಕರು ಹೊಡೆಯೋದಿರ್ಬೋದು, ಅದನ್ನು ಮೀರಿ ಒಬ್ಬ ದಲಿತ್ ಸಪ್ಲೈಯರ್ ಹೊಡಿತಾರೆ ಅಂದ್ರೆ ಒಂದ್ ವೇಳೆ ಹೋಟೆಲ್ ನವರು ಒಪ್ಪಲಿಲ್ಲ ಅಂದಾಗ ನೀವ್ ಹೇಳಿ, ನನ್ನ ಹತ್ರ ಸಾಕ್ಷಿಗಳಿದೆ. ರಾಘವೇಂದ್ರ ಮಠ ಸ್ವಾಮೀಜಿ ಹತ್ರ ಹೋಗ್ತಾರಲ್ಲ, ಅವ್ರ ಆಣೆ ಮಾಡಿ ಹೇಳಿ ಹೊಡೆದಿಲ್ಲ ಅಂತ. ನಾನು ಒಂದ್ ವೇಳೆ ಹೋಟೆಲ್ ನವರು ಈಗ ಕೊಡ್ಲಿಲ್ಲ ಹೇಳಿಕೆ ಯಾವ ರೀತಿ ಸಮರ್ಥಿಸಿ ಒಪ್ಪಲಿಲ್ಲ ಅಂದಾಗ ನೀವ್ ಹೇಳಿ, ನನ್ನ ಹತ್ರ ಸಾಕ್ಷಿಗಳಿದೆ. ಗೃಹ ಸಚಿವರ ಹತ್ರ ಮಾತಾಡಾಗಿದೆ, ಅವ್ರ ಆಕ್ಷನ್. ಏನು ಸೆಲೆಬ್ರಿಟಿಗಳು ಅವಿದ್ಯಾವಂತರ, ಅರುಣಾಕುಮಾರಿ ಅವರನ್ನ ತೋಟ ಕರೆಸ್ಕೊಂಡಿದ್ ಯಾಕೆ ಅಂತ ಕೂಡ ಇಂದ್ರಜಿತ್ ಲಂಕೇಶ್ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ 25 ಕೋಟಿ ವಂಚನೆ ಕೇಸ್ ಬಗ್ಗೆ ಕಾಂಪ್ರಮೈಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಅರುಣಾಕುಮಾರಿ ಅವರನ್ನ ಹೆದರಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಾನು ಇಂದ್ರಜಿತ್ ಲಂಕೇಶ್ ದರ್ಶನ್ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಅರುಣಾಕುಮಾರಿ ನನ್ನ ಪ್ರಶ್ನೆ ಏನು ಅಂದ್ರೆ, ಅರುಣಾಕುಮಾರಿ ಯಾಕೆ ತೋಟ ಕರೆಸ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಉತ್ತರ ಇನ್ನೂ ಕೊಟ್ಟಿಲ್ಲ, ಇನ್ನೂ ನೀಡಿಲ್ಲ. ನಿಮಗೆ ಮಾಧ್ಯಮದವ್ರಿಗೆ ಮನವಿ ಮಾಡೋದು, ಇವೆಲ್ಲ ಯುವಕರು ಪ್ರತಿಭಾವಂತರು ಇದ್ದೀರಾ, ಓದಿದ್ದೀರಾ, ವಿದ್ಯಾವಂತರು ಇದ್ದೀರಾ, ಅವರೆಲ್ಲ ಸೆಲೆಬ್ರಿಟಿಗಳೆಲ್ಲ ಅವಿದ್ಯಾವಂತರಿ, ಅವರೆಲ್ಲ ಕರೆಸ್ಬಿಟ್ಟು ನೀವು ಇದ್ರ ಪ್ರಶ್ನೆ ಕೇಳಬೇಕು. ಯಾಕೆ ಕರೆಸ್ಕೊಂಡ್ರಿ ನೀವು ತೋಟಕ್ಕೆ, ಯಾಕೆ ನೀವು ಮನೆಗೆ ಕರೆಸ್ಕೊಂತೀರಾ ಅರುಣಾದೇವಿನ, ನಿಮಗೆ ಅವ್ರಿಗೆ ಪರಿಚಯ ಇಲ್ಲ ಅಂದರೆ, ಮತ್ತು ಯಾಕೆ ರಾಜರಾಜೇಶ್ವರಿ ನಗರ ನಿಮ್ಮ ಮನೆ ಹತ್ರ ಇರೋ ಆರ್ಚ್ ಹತ್ರ ಕರೆಸ್ಕೊಂಡು ಇದೇ ರಾಕೇಶ್ ಮತ್ತು ಪಾಪಣ್ಣ ಮತ್ತು 4 ಜನ ಇನೋವಾನಲ್ಲಿ ಕೂಡಿಸ್ಕೊಂಡು ಆ ಹುಡುಗಿಗೆ ಸಾಕಷ್ಟು ಬೆದರಿಕೆ ನೀಡ್ತೀರಾ? ಈ ಪ್ರಶ್ನೆಗಳು ಉತ್ತರನೇ ನೀಡ್ತಾ ಇಲ್ಲ. ಫಸ್ಟ್ ತಲೆ ಸೀಳ್ತೀನಿ, ತಲೆ ಹೊಡಿತೀನಿ ಅಂದ್ಬಿಟ್ಟು ಇವಾಗ ನಿರ್ಮಾಪಕರೇ ನಮ್ಮ ಜೊತೆ ಇರಬೇಕು, ನಾವು ನಿರ್ಮಾಪಕರೇ ಅನ್ನದಾತರು ಅಂತ ಇದ್ದಾರೆ, ಇವಾಗ ತಲೆ ಸೀಳ್ತೀನಿ ಅದೇ ನಿರ್ಮಾಪಕರಿಗೆ ಅಂದ್ರು, ಯಾಕೆ ಆ ಚೇಂಜ್ ಆಫ್ ಇದು ಅಂತ ನೀವು ಪ್ರಶ್ನೆ ಕೇಳಬೇಕು. ಗೊತ್ತಿದೆ ಏನೇನಾಗಿದೆ ಅಂತ, ಏನೇನ್ ನಡೆದಿದೆ ಅಂತ. ಸರ್ ಏನಾಗುತ್ತೆ ಹುಡುಗಿ ಗೊತ್ತಿಲ್ಲ ಅಂದ್ರೆ ಯಾಕೆ ಕರೆಸ್ಕೊಂಡ್ರಿ? ಆಮೇಲೆ ಇವತ್ತೆ ನೀವು ಲೋನ್ ಅಪ್ಲೈ ಮಾಡಿದ್ರೆ, ಒಂದು ಕಾರ್ಗೆ ಲೋನ್ ಅಪ್ಲೈ ಮಾಡಿದ್ರೆ ಒಂದು ಬುಕ್ ಅಷ್ಟು ಸೈನ್ ಮಾಡಿಸ್ಕೊಂತಾರೆ. ಲೋನ್ 25 ಕೋಟಿ ಇವತ್ತು ಸಾಮಾನ್ಯರಿಗೆ ನೀವು 25 ಕೋಟಿ ಅಲ್ಲ, 1 ಕೋಟಿ ವಂಚನೆ ಕೇಸ್ ನಲ್ಲಿದ್ರು ನೀವು ಒಳಗೆ ಹಾಕಿ ಜೈಲ್ಗೆ ಹಾಕಿ ಬೇಲ್ ಸಿಗಲ್ಲ. ಇವತ್ತು 25 ಕೋಟಿ ವಂಚನೆ ಆಗಿ ಕಾಂಪ್ರಮೈಸ್, ಯಾಕೆ ಬೆದರಿಕೆ ನೀಡ್ತೀರಾ ಒಂದು ಮಹಿಳೆಗೆ? ನಾನು ಮಹಿಳೆ ಸರಿನೋ ತಪ್ಪೋ ಅದು ಇನ್ವೆಸ್ಟಿಗೇಷನ್ ಆಗುತ್ತೆ, ನಾನು ಯಾರು ಪರಾನೂ ಇಲ್ಲ, ಸಾಮಾನ್ಯರ ಪರ ಅಂತ ಹೇಳ್ತಾರದು. ನೀವು ಸೆಟಲ್ಮೆಂಟ್ ಮಾಡ್ತೀರಾ, ಬೇರಿಕೆ ನೀಡಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಸರ್ ಅವ್ರು ಯಾಕೆ ಕರೆಸ್ಕೊಂಡ್ರು ಅಂತ ನಿಮ್ಗೆ ಇದೆ ಮಾಹಿತಿ ಸರ್, ಯಾಕೆ ಕರೆಸ್ಕೊಂಡ್ರು ಆ ಲೇಡಿನ? ಆ ಲೇಡಿ ಕರೆಸ್ಕೊಂಡ್ರು ಅಂತ ಯಾಕೆ ಅಂತ ನಿಮಗೂ ಗೊತ್ತಿದೆ, ನನಗೂ ಹೇಳಿ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಸರ್, ನಮಗೂ ಗೊತ್ತಿಲ್ಲ. ಈ ಹಿಂದೆ ಹಲವಾರು ವ್ಯವಹಾರಗಳು ನಡೆದಿದೆ ಆ ಲೇಡಿ ಜೊತೆ, ಒಬ್ಬ ನಿರ್ಮಾಪಕ ಮತ್ತು ಒಬ್ಬ ನಟನ ವಿರೋಧ ಪರ ಅವ್ರ ಜೊತೆಗೆ ಹಲವಾರು ವ್ಯವಹಾರಗಳು ನಡೆದಿದೆ, ಅಲ್ಲಿ ಮನಸ್ತಾಪಗಳು ನಡೆದಿದೆ, ಅದಾದ ನಂತರ ಈ ಹುಡುಗಿ ಮೂಲಕ ಹಲವಾರು ವ್ಯವಹಾರಗಳು ನಡೆಯ ಪ್ರಯತ್ನ ಮಾಡಿದ್ದಾರೆ. ಈ ಕಾರಣದಿಂದ ಆ ಹುಡುಗಿನ ಸ್ಕೇಪ್ ಗೋಟ್ ಮಾಡ್ತಾ ಇದ್ರಿ ಅನ್ನ ಕೇಳ ಇಷ್ಟ. ಇಂದ್ರಜಿತ್ ಇಷ್ಟೆಲ್ಲ ಆರೋಪ ಮಾಡಿದ್ಮೇಲೆ ದರ್ಶನ್ ಕೂಡ ಅದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇಂದ್ರಜಿತ್ ದೊಡ್ಡ ಇನ್ವೆಸ್ಟಿಗೇಟರ್, ತನಿಖೆ ಮಾಡ್ಲಿ, ಅದಕ್ಕೆ ನಾನು ಹೇಳಿದ್ದು ಈ ಹಿಂದೆನೂ ಕೂಡ ಮೊನ್ನೆಯಿಂದ ಹೇಳ್ಕೊಂಬಂದಿದ್ದಾರೆ, ದರ್ಶನ್ ಕಾಣದ ಕೈಗಳ ಕೈವಾಡ ಈ ಕೇಸ್ನಲ್ಲಿ ಇದೆ ಅಂತ, ತನಿಖೆ ಆಗಲಿ ಅಂತಷ್ಟೇ ದರ್ಶನ್ ಹೇಳ್ತಿರೋದು ಪದೇ ಪದೇ. ಇಂದ್ರಜಿತ್ ಮಾಡಿರುವಂಥ ಆರೋಪಕ್ಕೆ ನಟ ದರ್ಶನ್ ತಿರುಗೇಟ್ಕೊಂಡಿದ್ದಾರೆ. ಈಗ ಮ್ಯಾಟ್ರು ಎಲ್ಲಿಂದ ಎಲ್ಲೆಲ್ಲೋ ಹೋಗ್ತಾ ಇದೆ, ಪೊಲೀಸ್ ತನಿಖೆ ಆಗ್ತಿದೆ, ನಡೀಲಿ. ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಮತ್ತೊಂದಾಗುತ್ತೆ, ಅದೆಲ್ಲ ಬೇಡ. ಪ್ರಕರಣ ಹೇಗೆಲ್ಲ ತಿರುಗಿಸ್ತಾ ಇದ್ದಾರೆ, ತಿರುಗಿಸ್ಲಿ. ಇದಕ್ಕೆ ನಾನು ಹೇಳ್ತಿರೋದು ಕಾಣದ ಕೈಗಳು ಇದರಲ್ಲಿ ಇದೆ ಅಂತ ಇಂದ್ರಜಿತ್ ಆರೋಪಕ್ಕೆ ನಟ ದರ್ಶನ್ ಹೇಳಿಕೊಂಡಿದ್ದಾರೆ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅವರು ಇನ್ನೊಂದು ಅದನ್ನು ನೋಡಿದೆ ನಾ, ಆ್ಯಕ್ಚುಲಿ ಅವರು ಸಪೋರ್ಟಿವ್ ಆಗಿ ನಿಲ್ತೀನಿ ಅಂತಲ್ಲಮ್ಮ. ಇವತ್ತು ಏನಮ್ಮ ಡೇಟ್ ಇವತ್ತು? ಯಾವ ಮಂತು? ಜುಲೈ ಅಲ್ವಾ? ಜೂನ್ 16ನೇ ತಾರೀಕೆ ಯಾವತ್ತೋ ನಮ್ಮ ಮನೆಗೆ ಬಂದರು, ಅವತ್ತೇ ಅರುಣಾಕುಮಾರ್ ಅವ್ರಿಗೆ ಹೇಳಿದ್ದೀನಿ, ಅಮ್ಮ ತಪ್ಪು ನಿಮ್ಮದಿಲ್ಲ ಅಂತಂದ್ರಮ್ಮ, ಇಡೀ ಪ್ರಪಂಚ ಒಂದು ಕಡೆ ನಿಂತ್ಕೊಂಡು ನಾನು ನಿಮ್ಮ ಬೆನ್ನ ಹಿಂದ್ಗಡೆ ನಿಂತ್ಕೊಳ್ತೀನಿ ಅಂತ ಇವ್ರು ಇವತ್ತು ಬಂದು ಹೇಳ್ತಾ ಇದಾರಲ್ಲಮ್ಮ. ಈಗ ಇದಕ್ಕೆ ಇನ್ನೊಂದು ಏನೇನೋ ತೆಗಿತಾರೆ, ಸಂದೇಶ ಹತ್ರ ಕೇಳ್ಕೊಂಬಂದಿರ್ಬೇಕಲ್ಲ ಈಗ. ಹಾಂ, ಅದಕ್ಕೆ ಒಂದೇನಂದರೆ ಹೂವಾಪೋವಾಗಳಿಗೆ ಬಿಟ್ಬಿಡ್ರಿ, ಈಗ ಮ್ಯಾಟ್ರ್ ಏನು ನಡೀತಾರೆ ಅದೀಗ ಹಂಗನ್ಬಿಟ್ಟು. ನಾನು ಆ್ಯಕ್ಚುಲಿ ಇನ್ನೊಂದು 1 ವರ್ಷದ 2 ವರ್ಷದ ತೆಗಿಲ್ಲ, ಈಗಿದೆ ಇಂದ್ರಜಿತ್ ಅವ್ರು ನನಗೆ ಕೇಳಿದ್ರೆ ಅದು ಯಾವುದೋ ಚೆನ್ನಾಗಿ ನಡೆಸ್ತಾ ಇದ್ದೀನಿ, ಇಂಟರ್ವ್ಯೂ ಬೇಕು, ಇದು ನನಗೆ ಬಂತು ಅಂತ. ಹೌದಾ ಸರ್? ಅವಾಗ ಅವರೇ ಹೇಳಿದ್ದಾರೆ, ಅವ್ರ ಫೋನೆಲ್ಲ ರೆಕಾರ್ಡ್ ಇದ್ದರೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಏ ಯಾವುದೋ ಟೆನ್ಷನಲ್ಲಿ ಇರ್ತೀರಾ, ನಿಮ್ಗೆ ಬಂದು ಯಾರೋ ಇದು ಮಾಡಿರ್ತಾರೆ, ಅದಕ್ಕೆ ನೀವು ಸ್ವಲ್ಪ ರಿಯಾಕ್ಟ್ ಮಾಡಿರ್ತೀರಾ ಅಂತ. ಇದು ನನ್ನ ಹತ್ರ ಹೇಳಿದವರು, ಇವತ್ತು ತೆಗೆದಿದಾರಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ಕಾಣದ ಕೈಗಳು ಅಂತಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಇದನ್ನು ಇಲ್ಲಿ ಆಮೇಲೆ ಇನ್ನೊಂದು ಹೇಳಿದ್ರು, ಇದನ್ನು ಮುಚ್ಚಾಕ್ತಾ ಇದ್ದಾರೆ ಅಂತ. ನಾವು ಯಾವುದೇ ಕಾರಣಕ್ಕೂ ಇದನ್ನು ಮುಚ್ಚತಾ ಇಲ್ಲ. ಆಮೇಲೆ ದಯವಿಟ್ಟು ನಿಮಗೆ ಒಂದು ಸ್ಪಷ್ಟನೆ ಕೊಟ್ಬಿಡ್ತೀನಿ,
ನಾವು ಮಾತಾಡ್ಕೊಂಡು ಏ ಇದು ಗಿಲ್ಲಿಲೇ ಬಿಟ್ಬಿಟ್ರು ಓಕೆ ನಿನ್ನ ತಪ್ಪ ಆಯ್ತು ಬಿಡು ಕ್ಷಮಿಸಿದ್ರಿ ಅಲ್ಲಿ FIR ಆಗಿದೆ ಇಲ್ಲೂ ಕೊಟ್ಟಿದ್ದಾರೆ ಹಾಗಾದ್ರೆ ಪೊಲೀಸರು ಕೆಲಸ ಕೊಡಬೇಕು ತಾನೆ ನಾವು ಅವ್ರಿಗೆ ಟೈಮ್ ಕೊಡಬೇಕು ತಾನೆ ಕೇಳ್ರಿ ಅಲ್ಲ ತಲೆ ಅಲ್ಲಾಡ್ಸೋದಲ್ಲ ಟೈಮ್ ಕೊಡಬೇಕೋ ಕೊಡಬಾರ್ದು ಅವ್ರಿಗೆ ಹೈ ಪ್ರೊಫೈಲ್ ಕೇಸ್ ಇವತ್ತಿಂದನೇ ಸ್ಟಾರ್ಟ್ ಮಾಡೋ ಇಡೀ ಇಡೀ ಸರ್ ನಾನು ಮಾತು ಮುಗಿಸ್ಬಿಡ್ತೀನಿ ಇವತ್ತಿನೇ ಸ್ಟಾರ್ಟ್ ಮಾಡ್ಬಿಡೋಣಂತಲ್ಲ ಅವರು ಹುಡುಕ್ತಾ ಇದ್ದಾರೆ ಅವ್ರಿಗೂ ತನಿಖೆ ಮಾಡೋಕೆ ಸ್ವಲ್ಪ ಟೈಮ್ ಕೊಡಿ ನಾವು ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ರೈಟ್ ಈಗ ಇದ್ರಲ್ಲಿ ಬೇರೆ ಇನ್ನೊಂದು ಕಾಸ್ಟ್ ರಿಸಮ್ ಎಲ್ಲ ತೊಗೊಂಬರ್ತಾ ಇದಾರಂತೆ ಹಂಗಾರೆ ಇವತ್ತು ಕೇಳಿ ಒಂದು ನಿಮಿಷ ಇವತ್ತು ನಾನು ಕೇಳಿದ್ದೀನಿ ಇಷ್ಟು ಜನ ನೀವು ಮೈಕ್ ಹಿಡಿದಾರ ನೀನು ಯಾವುದು ಅಂತ ಈಗ ಅವ್ರು ಬಂದು ಕೊಟ್ಟಾಗ ಅರುಣಾ ಕುಮಾರ್ ಅವ್ರು ಫಸ್ಟ್ ಡೀಟೇಲ್ಸ್ ತೆಗಿಸ್ಲ ನಾನು ನಮಗೂ ಗೊತ್ತಿಲ್ಲ ಬಂದರು ಬ್ಯಾಂಕ್ ಅವರು ಅಂದರು ಓದಮ್ಮ ಸರಿನಮ್ಮ ನೋಡಿಮ್ಮ ಹಿಂಗೆ ಮಾಡಿ ಸರ್ ಇದಕ್ಕೆ ನನಗೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಯಾವ ಪ್ರಾಬ್ಲಮ್ ಅಂದ್ರಮ್ಮ ನಾನು ನಿಲ್ತೀನಮ್ಮ ಅಂದರೆ ನೀವು ಕರೆಕ್ಟ್ ಆಗಿದ್ರೆ ಇಲ್ಲ ಸರ್ ಇದೆಲ್ಲ ಕನ್ ಓಕೆ ಗುಡ್ ಆ್ಯಂಡ್ ಫೈನ್ ಈಗ ಅವ್ರದ್ದು ಮೊನ್ನೆ ನೋಡಿದೆ ನಮಗೂ ಟೈಮ್ ಕೊಡಿ ಅಲ್ಲಿ FIR ಆಗಿದೆ ಅಲ್ಲಿಂದ ಇದು ಮಾಡ್ತಾಯಿದ್ರಂತೆ ದೆನ್ ಇವತ್ತೇನಿಗೆ ಹುಡ್ಕೊಂಡ್ರು ಹಂಗಂದ್ರೆ ಸರ್ ಒಂದು ನಂದು ಸಂದೇಶದ್ದು ಸಾವಿರ ಗಲಾಟೆ ಇದೆ ಸರ್ ಸಾವಿರ ಗಲಾಟೆ ಇದೆ ಸರ್ ಒಂದು ಸಾವಿರ ಗಲಾಟೆ ಇದೆ ನಂದು ಸಂದೇಶದ್ದು ನೋಡ್ರಿ ಆ್ಯಕ್ಚುಲಿ ಅದಕ್ಕೆ ಹೇಳ್ತಾ ಇರೋದು ಹೆಂಗೆಂಗೆ ತಿರುಗ್ತಾ ಇದೆ ಅನ್ನೋದಕ್ಕೆ ತಿರುಗಿಸೋದಕ್ಕೆ ಏನೇನು ನಡೀತಾ ಇದೆ ತಿರುಗಿಸ್ಲಿ ನೋ ಪ್ರಾಬ್ಲಮ್ ಇಂದ್ರಜಿತ್ ಅವರು ತುಂಬ ದೊಡ್ಡ ಇನ್ವೆಸ್ಟಿಗೇಟರು ಮಾಡಲಿ ಅವರು ದಯವಿಟ್ಟು ನನಗೇನು ಅವ್ರ ಮೇಲೆ ಬೇಜಾರಿಲ್ಲ ಯಾಕೆ ನನಗೂ ಒಂದು ಸಿನಿಮಾ ಡೈರೆಕ್ಟ್ ಮಾಡೋರೆ ಮಾಡಲಿ ಇದನ್ನು ಮಾಡಲಿ ಈಗ ಇದನ್ನ ಎತ್ಕೊಂಡೋಗಿ ಅಲ್ಲಿ ಇಡ್ರಿ ಈ ಮ್ಯಾಟ್ರ್ ಹೇಳ್ರಿ ಆಮೇಲಿಂದ ಒಂದು ನಿಮಿಷ ಹಾಂ ಹಾಂ ಸರ್ ಒಂದು ಎಗ್ರಾಡ್ ಇರ್ತೀನಿ ತರದಲ್ಲ ಸ್ವಲ್ಪ ಲೇಟ್ ಆಗಿದೆ ಯಾಕಪ್ಪ ಅಂತೆಲ್ಲ ಎಷ್ಟೊತ್ತು ಮತ್ತೆ ಎಗ್ರಾಡ್ ಇರ್ತೀವಿ ಈಗ ಅಂದರೆ ಒಂದು ಹಲ್ಲೆ ಈಗ ಹಲ್ಲೆ ಅಂದ ತಕ್ಷಣ ಒಡೆದು ಫುಲ್ ಎಲ್ಲ ಮುಖ ಮುಷ್ಟಿ ಬ್ಲಾಸ್ಟ್ ಆಗಿ ಎಲ್ಲ ಹೌದಾ ಸರ್ ಅವ್ರು ಕೇಳ್ಕೊಳ್ಳಿ ಸರ್ ಸರ್ ಅವ್ರ ಆರೋಪ ತಾನೇ ಪ್ರೂವಂಡ ಇಟ್ ಇಸ್ ಪ್ರೂವನ್ ಅದೇ ಅದನ್ನೇ ತಾನೆ ಈಗ ಅವನು ಬೋಟ್ಲಿ ರೇ ಬಿಡುಗ್ರಿಗೆ ಸಾಕ್ದಿಕ್ಕೆ ಈಗ ಯಾಕೆ ಇದೊಂದು ಮ್ಯಾಟ್ರಿಗೆ ತಗೊಳ್ತಾ ಅಂದ್ಬಿಟ್ಟು ಹಂಗಂದ್ಬಿಟ್ಟು ಹೊಡೆದ್ರೆ ಅವ್ನು ಸುಮ್ಮನೆ ಇರ್ತಾ ಇದ್ನ ಈಗ ಸರ್ ಈಗ ಮ್ಯಾಟ್ರ್ ಏನು ಅದಕ್ಕೆ ಬನ್ರಿ ಈಗ ಅವ್ರು ಹೇಳೋದಕ್ಕಂತಲ್ಲ ಒಂದು ಇನ್ವೆಸ್ಟಿಗೇಷನ್ ಅವ್ರು ಮಾಡ್ಕೊಳಕ್ ಹೇಳಿ ಯಾವ 4 ದಿನದ ಗ್ಯಾಪ್ ಈಗ ತುಂಬ ದೊಡ್ಡವರು ಸರ್ ಈಗ 4 ದಿನ ಅಂತಂದ್ರೆ ಸುಮ್ಮನೆ ಲೆಕ್ಕ ತಗೊಳ್ಳೋಣ ಎಲ್ಲಿಂದ ಎಲ್ಲಿದ್ದೀನಿ ಎಲ್ಲೆಲ್ಲಿದ್ದೀನಿ ನಿಮಗೆ ಗೊತ್ತ ಎಷ್ಟು ದಿನ ನೀವು ಓಡಾಡ್ತಾ ಇದ್ರಾ ಸರ್ ಈಗ ಎಷ್ಟು ದಿನ ನೀವು ಓಡಾಡ್ತಾ ಇದ್ರಿ ಇದನ್ನ ಹಿಂಗಲ್ಲ ಸರ್ ನಾನು ಆ್ಯಕ್ಚುಲಿ ಒಂದು ನೀವು ಪ್ರಶ್ನೆ ನೀವು ಮಾತ್ರ ಕೇಳೋದ ಸರ್ ನಾನು ಕೇಳೋ ಪ್ರಶ್ನೆ ನೀವು ಉತ್ತರ ಕೊಟ್ಟಿರ್ತಾನೆ ನಾನು ಮಾತಾಡೋಕ್ಕಾಗೋದು ನಿಮ್ಗೆ ಆ್ಯಕ್ಚುಲಿ ಏನು ಇನ್ಪುಟ್ ಬರುತ್ತೆ ಪಾಪ ನೀವು ಅದನ್ನು ಕೇಳ್ತಾ ಇರ್ತೀರಾ ತಪ್ಪೇನಿಲ್ಲ ನೀವು ಸುಮ್ಮನೆ ಕೇಳ್ರಿ ನನಗೆ 4 ದಿನದಿಂದ ನೀವೆಲ್ಲ ಓಡಾಡ್ತಾ ಇದ್ದೀರಾ ಅಲ್ವಾ ಮತ್ತೆ ಸರ್ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, 25 ಕೋಟಿಯಲ್ಲಿ ವಂಚನೆ ಮಾಡೋಕೆ ಹೋಗಿದ್ದಾರೆ ಲೋನ್ ವಿಚಾರವಾಗಿ ಅಂತ ಸ್ಟಾರ್ಟ್ ಆಗಿದ್ದು, ಈಗ ಹಲ್ಲೆ ತನಕ ಬಂದು ನಿಂತಿದೆ. ಈಗ ಪೊಲೀಸರು ಕಡೆಯಿಂದ ಏನೇನು ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ನೋ ಕುತೂಹಲ ಮುನಿರಾಜು. ಚರ್ಮಿತಾ, ಈಗಾಗಲೇ ಈ ಒಂದು ಏನು ದರ್ಶನ ಅವರ ಒಂದು ಪ್ರಕರಣಕ್ಕೆ ಈಗ ಹೊಸ ಹೊಸ ಟ್ವಿಸ್ಟ್ ಸಿಗ್ತಾ ಇರೋದ್ದು. ಈಗ ಈ ಒಂದು ಪ್ರಕರಣದಲ್ಲಿ ಇಂದ್ರಜಿತ್ ಲಂಕೇಶ್ ಸಹ ಈಗ ಒಂದು ಕೆಲವೊಂದು ಆರೋಪಗಳನ್ನ ಮಾಡಿದ್ದು, ಏನು ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ಒಂದು ಅಲ್ಲಿನ ವೇಟರ್ ಮೇಲೆ ಒಂದು ಹಲ್ಲೆಯನ್ನು ಸಹ ಮಾಡಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನು ಮಾಡಿದ್ದಾರೆ. ಮತ್ತೆ ಈ ಬಗ್ಗೆ CCTV ಫುಟೇಜ್ ಇದ್ರು ಸಹ ಅದನ್ನ ಡಿಲೀಟ್ ಮಾಡಲಾಗಿದೆ ಅಂತೇಳಿ ಒಂದು ಆರೋಪ ಮಾಡಿರುವಂತದ್ದು. ಮತ್ತೆ ಈ ಬಗ್ಗೆ ನಾಳೆ ದಾಖಲೆ ಸಮೇತ ಒಂದು ಬರ್ತೀನಿ ಅಂತೇಳಿ ಈಗ ಒಂದು ಮಾತನ್ನು ಸಹ ಇಂದ್ರಜಿತ್ ಲಂಕೇಶ್ ಅವರು ಹೇಳಿರುವಂತದ್ದು. ಯಾಕಂದ್ರೆ ಗೋಪಾಲ್ ರಾಜ್ ಅವರು ಮೈಸೂರಿನಲ್ಲಿ ಪ್ರತ್ಯಕ್ಷ ಆದ ಬಳಿಕ ಈಗ ಈ ಬಗ್ಗೆ ನಾನು ನಾಳೆ ಮತ್ತೆ ಮಾತಾಡ್ತೀನಿ, ಅದಕ್ಕೆ ಸಂಬಂಧಪಟ್ಟಂತ ಕೆಲವು ದಾಖಲೆಗಳನ್ನು ಸರ್ ತರ್ತೀನಿ ಅಂತೇಳಿ ಈಗ ಒಂದು ಮಾತನ್ನು ಹೇಳಿದ್ರೆ ಬಹುಶಃ ಅದು ಏನಾಗಿರುತ್ತೆ ಅನ್ನೋಂತ ಒಂದು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಮತ್ತೆ ಈ ಒಂದು ಪ್ರಕರಣದಲ್ಲಿ ಪೊಲೀಸ್ ಏನು ಪ್ರಿನ್ಸ್ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ಅಲ್ಲಿಗೆ ಒಳಗಾಗಿರುವಂತ ಗಂಗಾಧರ್ ಬಗ್ಗೆ ಒಂದು ಕಾಂಪ್ರಮೈಸ್ ಮಾಡಲಾಗಿದೆ ಅಂತೇಳಿ ಒಂದು ಆರೋಪ ಮಾಡಿದ್ರು. ಮತ್ತೆ ಪೊಲೀಸರು ಇದ್ರ ಬಗ್ಗೆ ಸುಮೋಟೋನ ದಾಖಲು ಮಾಡಿಕೊಂಡು ತನಿಖೆ ಮಾಡಿದ್ರೆ ಮತ್ತಷ್ಟು ಸತ್ಯಾಂಶ ಹೊರ ಬರುತ್ತೆ ಅಂತೇಳಿ ಒಂದು ಆಗ್ರಹವನ್ನ ಮಾಡ್ತಾ ಇದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮ ಇನ್ಫಾರ್ಮೇಶನ್ಗೆ. ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಂದೇಶ್ ನಾಗರಾಜ್ ಪುತ್ರ ಸಂದೇಶ್ ಸ್ವಾಮಿ, ಹೋಟೆಲ್ನಲ್ಲಿ ಗಲಾಟೆ ಆಗಿದೆ ಆದರೆ ಹಲ್ಲೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಗಲಾಟೆ ದೊಡ್ಡ ಮಟ್ಟದಲ್ಲೇನೂ ಆಗಿಲ್ಲ, ಏನೋ ಒತ್ತಡದಿಂದ ದರ್ಶನ್ ಬೈದಿದ್ದಾರೆ, ಸರ್ವಿಸ್ ವಿಚಾರಕ್ಕೆ ಬೈದಿದ್ದಾರೆ ಅಷ್ಟೇ, ಸೆಟಲ್ಮೆಂಟ್ ಆಗಿದೆ ಅನ್ನೋ ಆರೋಪ ಸುಳ್ಳು ಅಂತ ಸಂದೇಶ್ ಸ್ವಾಮಿ ಹೇಳಿದ್ದಾರೆ. ಈ ತರ ವಸ್ತಾದ್ರೆ ಓಕೆ, ಯಾ ಎನಿ ಹೋಟೆಲ್ ಅಲ್ಲಿ ಈಗ ಒಂದ್ ಸ್ವಲ್ಪ ಕುಡಿದ್ಬಿಟ್ಟು ಜಾಸ್ತಿ ಕುಡಿದ್ಬಿಟ್ಟು ಕಸ್ಟಮರ್ಸ್ ಬೈದ್ರು ನಾವು ಬಯಸ್ಕೋಬೇಕಾಗುತ್ತೆ. ನಾವು ಸರ್ವಿಸ್ ಇಂಡಸ್ಟ್ರಿಲಿ ಇರೋದು, ಅದನ್ನ ನಾವು ಕಸ್ಟಮರ್ ತಪ್ಪು ಅಂತ ನಮ್ಮ ಹೊಟ್ಟೆ ಪಡೋದು, ನಮ್ಮ ಜೀವನ ಆ ತರ ಆಗಿಲ್ವಲ್ಲ.
ಆಗಿದೆ, ಇನ್ಸಿಡೆಂಟ್ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆ ಮಟ್ಟಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ ಅಂತ ಅಲ್ಲಿ ಆತರ ಆಗಿಲ್ವಲ್ಲ, ಆಗಿದೆ ಇನ್ಸಿಡೆಂಟ್ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆ ಮಟ್ಟಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ ಅಂತ ಸರ್ ಅಲ್ಲಿ ಆಗಿದೆ ಇನ್ಸಿಡೆಂಟ್ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆ ಮಟ್ಟಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ ಅಂತ ಸರ್ ಬೈದಿದ್ದಾರೆ. ಅಲ್ಲೇ ಏನ್ ಮಾಡಿಲ್ಲ, ಬೈದಿದ್ದಾರೆ. ಅದು ಮೊದ್ಲು ಏನಾಗ್ತಾ ಇತ್ತು ಅಂದ್ರೆ ಅದೇನೋ ಎಂತಾರ ನೋಡಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಅದೇನ್ ತೋಟದಲ್ಲಿ ಈಗ ಬೈದು 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 ಯಾವತ್ತು 20 ವರ್ಷದಲ್ಲಿ ಅವನ್ ದರ್ಶನ ಯಾವತ್ತು ಈ ತರ ಯಾವತ್ತು ಮಾಡಿಲ್ಲ. ಅವನ ಹೋಟ್ಲ್ ಅಂತಾನೆ ಅವನ್ ತಿಳ್ಕೊಂಡಿದ್ದು ಇಲ್ಲಿ ತನಕ ಇನ್ಮೇಲೂ ಇರ್ತಾನೆ. ಬಟ್ ಅವತ್ತು ಬೈದ, ನಾನೇ ರಿಯಾಕ್ಟ್ ಮಾಡಿದ್ದೆ ಮರ್ಯಾದೆ. ಅವ್ರೇನೋ ಫ್ರಾಸ್ಟ್ರೇಷನ್ ಅಲ್ಲಿ ಇದ್ರು, ಇವ್ರೇನೋ ಸರ್ವಿಸ್ ಮಾಡಕ್ ಹೋದ್ರು, ಐ ತಗೊಂಡೋಗ ಈ ಕಡೆಗೆ ಹಾಕ್ಬೇಡ ಬೇಡ ಅಂದ್ರು ಆಗ್ತಾ ಇದೆಯಾ ಅಂತ ಅವ್ರ ಪ್ರೀತಿಗೇನೋ ಒಂದು ಎಕ್ಸ್ಟ್ರಾ ಏನೋ ಫುಡ್ ಏನೋ ಬಡಿಸಿದ್ರು. ಸೊ ಅದಕ್ಕೆ ಬೈದ ಬೈದ ಅಷ್ಟೇ. ಈಗ ಲಂಕೇಶ್ವರ ದೂರು ಕೊಟ್ಟಾದ್ಮೇಲೆ ದರ್ಶನ್ ಅವ್ರ ಜೊತೆಗೆ ನೀವೇನಾರು ಮಾತನಾಡಿದ್ರ ಅಂತ? ಈಗ ಯಾರು ನೀವು ಮಾತಾಡಿದೆ ಬೆಳಿಗ್ಗೆ? ಇದೇನಪ್ಪ ಹೊಸ ನ್ಯೂಸ್ ಬರ್ತಾ ಇತ್ತಲ್ಲಪ್ಪ, ಈಗ ಯಾವ್ದು ಹಳೇದು ಹೊಸ್ದಾಗ ಹೋಯ್ತಲ್ಲ, ಈಗ ನಿನ್ನೆ ತನಕ ನಿಂದ ಆಯ್ತು, ಈಗ ನಂದ ಅಂತ ಕೇಳಿದೆ. ಏನಂದ್ರು ಸರ್ ಅದಕ್ಕೆ? ಏನ್ ಮಾಡ್ತೀಯಾ ನೋಡು ಅಂತ. ಸರ್ ಈಗ ಕೇಸಲ್ಲಿ ಗೊಂದಲ ಇದೆಯಾ ಸರ್? ಖಂಡಿತವಾಗಿ ಯಾಕೆ ಗೊಂದಲ ಇಲ್ಲ ಏನಿಲ್ಲ ಬಗ್ಗೆ ಹೇಳ್ಬೇಕು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಸುನಿಲ್, 25 ಕೋಟಿ ಲೋನ್ ವಿಚಾರ ತನಿಖೆ ನಡೀತಿದೆ, ಅದರ ಜೊತೆಯಲ್ಲಿ ಈಗ ಮತ್ತೊಂದು ಆ್ಯಡಪ್ ಅಂತಂದ್ರೆ ಮೈಸೂರಲ್ಲಿ ಹಲ್ಲೆ ಆಗಿದೆ ಅಂತ, ಇದೊಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ. ಯಾಕಂದ್ರೆ ಒಬ್ರು ಹೇಳ್ತಿದ್ದಾರೆ ಈಗ ಹಲ್ಲೆ ಮಾಡಿದ್ದು ಕಣ್ಣು ಬ್ಲರ್ ಆಗಿದೆ, ಆ ಲೆವೆಲ್ಗೆ ಹಲ್ಲೆ ಮಾಡಿದ್ರು ಸೆಟಲ್ಮೆಂಟ್ ಆಗಿದೆ ಅಂತ ಗಂಭೀರ ಆರೋಪ. ಇಲ್ಲಿ ನೋಡಿದ್ರೆ ಆ ಥರದ ಇನ್ಸಿಡೆಂಟ್ ಗಲಾಟೆ ಆಗಿತ್ತು, ಒಂದು ಸಣ್ಣ ಪುಟ್ಟ ಗಲಾಟೆ ಅಂತ. ಸದ್ಯಕ್ಕೆ ಪೊಲೀಸರ ಮೇಲೆ ಒಂದಿಷ್ಟು ಗಂಭೀರ ಆರೋಪ ಬಂದಿರೋದ್ರಿಂದ ಪೊಲೀಸರ ಕಡೆಯಿಂದ ಏನೆಲ್ಲ ಕ್ಲಾರಿಫಿಕೇಶನ್ ಸಿಕ್ಕಿದೆ? ಹೌದು ಶರ್ಮಿತಾ, ಬೆಳಗ್ಗೆಯಿಂದ ಎಲ್ಲರೂ ಕೂಡ ಈ ಒಂದು ಏನು ಆರೋಪ ಮತ್ತು ಪ್ರತ್ಯಾರೋಪಗಳನ್ನು ಎಲ್ಲರೂ ಕೂಡ ಗಮನಿಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಇಂದ್ರಜಿತ್ ಲಂಕೇಶ್ ಅವರು ಆರೋಪವನ್ನು ಮಾಡ್ತಾರೆ, ನಟ ದರ್ಶನ್ ಅವರು ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ಇರ್ತಕ್ಕಂಥ ವೆಯ್ಟರ್ ಮೇಲೆ ದರ್ಶನ್ ಹಲ್ಲೆಯನ್ನ ಮಾಡಿದ್ರು ಅಂತಕ್ಕಂಥ ಗಂಭೀರ ಆರೋಪವನ್ನು ಮಾಡ್ತಾರೆ. ಆದರೆ ಮತ್ತೊಂದು ಕಡೆ ಇವತ್ತು ಸಂದೇಶ್ ಪ್ರಿನ್ಸ್ ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ಸಂದೇಶ್ ಸ್ವಾಮಿ ಏನಿದ್ದಾರೆ, ಇವರು ಹೇಳ್ತಾ ಇರತಕ್ಕಂಥದ್ದು ಹೌದು, ಅವತ್ತು ಹೋಟೆಲ್ನಲ್ಲಿ ಗಲಾಟೆ ನಡೀತು, ಆದರೆ ಮಾತಿನಲ್ಲಿ ಗಲಾಟೆ ನಡೀತು, ಆದರೆ ಯಾರು ಕೂಡ ಕೈಯನ್ನ ಮಾಡಲಿಲ್ಲ ಅಂತಕ್ಕಂಥ ಹೇಳಿಕೆಯನ್ನ ಸಂದೇಶ್ ಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ನಾನು ಮತ್ತೆ ದರ್ಶನ್ ಜಗಳಗಳನ್ನು ಮಾಡಿಕೊಂಡಿದ್ದೀವಿ, ಆದರೆ ಯಾವತ್ತೂ ಕೂಡ ಈ ರೀತಿ ಆಗಿಲ್ಲ. ಇದ್ರ ಜೊತೆಗೆ ನಮ್ಮ ಹೋಟೆಲ್ನ ಏನ್ ಕೆಲಸಗಾರರಿದ್ದಾರೆ, ಸಿಬ್ಬಂದಿಗಳೇನಿದ್ದಾರೆ, ಇವ್ರ ಮೇಲೆ ಹಲ್ಲೆ ಆದ್ರೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರ್ತಿರ್ಲಿಲ್ಲ. ಆದ್ರೆ ಅವತ್ತು ನಡೆದಿರ್ತಕ್ಕಂತ ಘಟನೆ ಇಷ್ಟೇ, ತಡರಾತ್ರಿ ಆಗಿತ್ತು, ಪಾರ್ಟಿ ನಡೀತಾ ಇತ್ತು, ಸುಮಾರು 20 ಜನಕ್ಕೂ ಹೆಚ್ಚು ದರ್ಶನ್ ಜೊತೆಗೆ ಬಂದಿದ್ರು, ಅಂದ್ರೆ ಅದರಲ್ಲಿ ಪವಿತ್ರ ಗೌಡ ಇರ್ಬೋದು, ರಾಕೇಶ್ ಪಾಪಣ್ಣ ಇರ್ಬೋದು, ಹರ್ಷ ಇರ್ಬೋದು, ಈ ರೀತಿ ಹಲವರು ಇದ್ರು ಇರಬಹುದು ಅಂತಕ್ಕಂತ ಹೇಳಿಕೆಯನ್ನ ಸಂದೇಶ್ ಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥದ್ದು. ಆ ಸಂದರ್ಭ ನಮ್ಮ ಸಿಬ್ಬಂದಿ ಏನು ಊಟವನ್ನ ಬಡಿಸುವಂತ ವಿಚಾರದಲ್ಲಿ ನಮ್ಮ ಸಿಬ್ಬಂದಿ ಮತ್ತು ದರ್ಶನ್ ನಡುವೆ ಮಾತನಾಡಿತು ಅಷ್ಟೇ, ಆದ್ರೆ ಅಲ್ಲೇನ ಮಾಡಲಿಲ್ಲ ಅಂತಕ್ಕಂತ ಹೇಳಿಕೆಯನ್ನ ಸಂದೇಶ್ ಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಏನು ಗೋಪಾಲ್ ರಾಜ್ ಅಂತಕ್ಕಂತ ಏನ್ ವ್ಯಕ್ತಿ ಇದ್ದಾರೆ, ಇವ್ರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ, ಅವರು ಕೋಮಾಗೆ ಹೋಗಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪವನ್ನ ಇಂದ್ರಜಿತ್ ಲಂಕೇಶ್ ಅವರು ಮಾಡಿದ್ರು. ಆದ್ರೆ ಗೋಪಾಲ್ ರಾಜ್ ಅವರು ಸ್ವತಃ ನ್ಯೂಸ್ 18 ಗೆ ಮಾಹಿತಿಯನ್ನ ನೀಡಿದ್ರು, ನನ್ನ ಮೇಲೆ ಯಾವುದೇ ರೀತಿಯಾದಂತ ಹಲ್ಲೆ ನಡೆದಿಲ್ಲ, ನಾನು ಯಾವುದೇ ರೀತಿ ಕೋಮಾಗೂ ಹೋಗಿಲ್ಲ, 30 ವರ್ಷಗಳಿಂದ ನನಗೆ ದರ್ಶನ್ ಸ್ನೇಹವಿದೆ, ಆದ್ರೆ ಯಾವತ್ತೂ ಕೂಡ ದರ್ಶನ್ ಈ ರೀತಿ ಹಲ್ಲೆ ಮಾಡುವಂತ ಕೆಲಸಕ್ಕೆ ಮುಂದಾಗಿಲ್ಲ ಅಂತಕ್ಕಂಥ ಹೇಳಿಕೆಯನ್ನ ಗೋಪಾಲ್ ರಾಜ್ ಅವರು ಕೊಟ್ಟಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಇಂದ್ರಜಿತ್ ಲಂಕೇಶ್ ಅವರಿಗೆ ಯಾರು ಹೇಳ್ಕೊಟ್ಟು ಈ ರೀತಿಯಾದಂತಹ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ, ದರ್ಶನ್ ಮತ್ತು ನಮ್ಮ ಸ್ನೇಹದ ನಡುವೆ ಎಲ್ಲೋ ಒಂದು ಕಡೆ ಬಿರುಕನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಏನ್ ಇತ್ತೀಚಿನ ಬೆಳವಣಿಗೆಯನ್ನ ನೋಡಿದ್ರೆ ಸಾಕಷ್ಟು ಏನ್ ದರ್ಶನ್ ಸ್ನೇಹಿತರ ಏನು ಸುತ್ತಾನೆ ಒಂದು ಏನು ಇವೆಲ್ಲ ಬರ್ತಾ ಇರ್ತಕ್ಕಂಥದ್ದು, ಬಿರುಕು ಬರ್ತಾ ಇರ್ತಕ್ಕಂಥದ್ದು, ಹೇಳಿಕೆಗಳು ಬರ್ತಾ ಇರ್ತಕ್ಕಂಥದ್ದು, ಇವೆಲ್ಲವನ್ನ ನೋಡಿದ್ರೆ ದರ್ಶನ್ ಮತ್ತು ದರ್ಶನ್ ಸ್ನೇಹಿತರ ನಡುವಿನ ಸ್ನೇಹವನ್ನ ಮುರಿಯಲಿಕ್ಕೆ ಯಾರೋ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂತ ಹೇಳಿಕೆಗಳನ್ನ ಕೂಡ ಕೊಟ್ಟರು ಶರ್ಮಿತಾ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ದರ್ಶನ್ ವಿರುದ್ಧ ಮತ್ತೆ ಸಿಡಿದೆದ್ರು ಇಂದ್ರಜಿತ್ ಲಂಕೇಶ್, ಹಲ್ಲೆಗೊಳಗಾದವರ ಕುಟುಂಬ ಭಯ ಬಿದ್ದಿದೆ ಅಂತ ದರ್ಶನ್ ಹೇಳಿಕೆಗೆ ಇಂದ್ರಜಿತ್ ಮಧ್ಯಾಹ್ನದ ಸಂದರ್ಭದಲ್ಲಿ ಮತ್ತೊಮ್ಮೆ ತಿರುಗೇಟನ್ನ ಕೊಟ್ಟರು. ಹಲ್ಲೆ ಆಯ್ತಲ್ಲ, ಅದಾದ್ಮೇಲೆ ಸಂದೇಶ್ ಹೋಟೆಲ್ ಸಿಬ್ಬಂದಿ
ಸಿಟ್ಟಿಗೆದ್ದಿದ್ರು. ದರ್ಶನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕೆಲಸ ಬಿಡಬೇಕು ಅಂತಾನೂ ರೆಡಿ ಆದ್ರು. ಸಂದೇಶ್ ನಾಗರಾಜ್ ಪುತ್ರ ಬಂದು ಎಲ್ಲರನ್ನು ಸಮಾಧಾನ ಮಾಡಿದ್ರು ಆ ಟೈಮ್ನಲ್ಲಿ ಅಂತ ಇಂದ್ರಜಿತ್ ಲಂಕೇಶ್. ಮತ್ತೊಂದು ಈ ಒಂದು ಪ್ರಕರಣದಲ್ಲಿ ಏನೇನಾಗಿದೆ ಅಂತ ಹೇಳ್ಬಿಟ್ಟು ಈಗ ಸಾಕ್ಷಿ ಸಮೇತ ಬೇಕು ಅಂತಂದ್ರೆ ನಮ್ಮ ಟೀಮು ತನಿಖೆ ಮಾಡ್ತಿದೆ, ನೀವು ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಿ. ಪೊಲೀಸರಿಗೆ ನಾನೀಗ ಅಪ್ರೋಚ್ ಮಾಡಿ ಈ ತರ ವಿಷಯವನ್ನ ತಿಳಿಸಿದ್ದೀನಿ ಗೃಹ ಸಚಿವರಿಗೆ, ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಅವ್ರು ಹೇಳಿರೋದು. ಈಗ ಯಾವ ತರ ಸಮಾಧಾನ ಆಯಿತು ಆ ಟೈಮ್ನಲ್ಲಿ, ಸೆಟಲ್ಮೆಂಟ್ ಆಯಿತು ಅನ್ನೋ ವಿಚಾರವನ್ನ ಮತ್ತೆ ಇಂದ್ರಜಿತ್ ಹೇಳಿದ. ಒಂದು ವಿಷಯಗಳು ಸಿಕ್ಕಿದೆ ಮತ್ತು ನನ್ನ ಹತ್ರನೂ ಸಾಕಷ್ಟು ಮಾಹಿತಿಗಳಿದೆ ಮತ್ತು ನಾನು ಎಲ್ಲ ರೀತಿಯಲ್ಲೂ ತನಿಖೆಗೆ ಹೆಲ್ಪ್ ಮಾಡ್ತೀನಿ. ಮತ್ತು ಯಾರು ನನ್ನನ್ನ ಡಿನೈ ಮಾಡಕ್ ಹೋದಾಗ ನಾನು ನಿಮ್ಮ ಮುಂದೆ ಬಂದು ನನ್ನ ಒಂದು ತನಿಖಾ ವರದಿಯ ಮೂಲಕ, ನನ್ನ ಒಂದು ತನಿಖಾ ತಂಡದ ಮೂಲಕ ಒಂದು ಮಾಹಿತಿ ಸಿಕ್ಕಿರೋದು ದರ್ಶನ್ನೇ ಹೊಡೆದಿರೋದು. ದರ್ಶನ್ ಹೊಡೆದಿದ್ದಾರೆ ಮತ್ತು ಸಂದೇಶ್ ನಾಗರಾಜು ಮತ್ತು ಸಂದೇಶ್ ಮಗ ಓನರ್ ಮೂರು ಗಂಟೆ ರಾತ್ರಿ ಬಂದು ಒಂದು ಏನಾಯಿತು ಒಂದು ಘಟನೆ ನೋಡೋಕೆ ಬಂದಾಗ ಇಡೀ ವೆಯ್ಟರ್ಸ್ ಇಡೀ ಸಪ್ಲೈಯರ್ಸ್ ಒಂದು ಗ್ರೂಪ್ ಅವರೆಲ್ಲರೂ ಕೆಲಸ ಬಿಡೋದಕ್ಕೆ ರೆಡಿಯಾಗಿದ್ದರು, ಒಂದು ಅನ್ಯಾಯ ಆಗಿ ಅಳ್ತಾ ಇದ್ದರು. ಈ ಸಂದರ್ಭದಲ್ಲಿ ಬೆಳಿಗ್ಗೆ ಸಂದೇಶ್ ನಾಗರಾಜ್ ಅವರು ಬಂದು ಅವ್ರನ್ನೆಲ್ಲ ಕಾಂಪ್ರಮೈಸ್ ಮಾಡಿ ದರ್ಶನ್ ಮತ್ತು ಅವರ ತಂಡನ ಆಚೆ ದಬ್ಬಿ ಅವತ್ತಿನ ದಿನ ಅವರಿಬ್ಬರಿಗೂ ಗಲಾಟೆ ಆಗಿ ಅವತ್ತಿನ ದಿನ ಇಂದ ಇವತ್ತು ತನಕ ಯಾಕೆ ದರ್ಶನ್ ಸಂದೇಶ್ ನಾಗರಾಜ್ ಹೋಟೆಲ್ ಹೋಗಿಲ್ಲ, ಇದೇ ಕಾರಣ ಅಂತ ಹೇಳ್ತೀನಿ ನಾನು. ಇದನ್ನು ನೀವು ತನಿಖೆ ಮಾಡಿ ಏನಂತಂದ್ರೆ ನಾನು ಹೇಳ್ತಾ ಇರೋದು ನಮ್ಮ ಒಂದು ತನಿಖಾ ತಂಡದ ಇಡೀ ಅವರು ಮಾಡಿರೋ ಕೆಲಸದ ಮೂಲಕ ಹೇಳ್ತಾ ಇದ್ದೀನಿ. ಖಂಡಿತ ಇವತ್ತು ಅವರು ನೀವು ಒಂದು ಸ್ವಲ್ಪ ತನಿಖೆ ಮಾಡಿ ನಾನು ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಏನಾಗಿದೆ ಅನ್ಯಾಯ, ಏನಾಗಿದೆ ಘಟನೆ, ನೀವು ಇನ್ನೊಂದು ದೊಡ್ಡ ದೊಡ್ಡ ವೇದಿಕೆ ಒಂದು ದೊಡ್ಡ ಮಾಧ್ಯಮದವರು, ನೀವು ಒಂದು ಸ್ವಲ್ಪ ತನಿಖೆ ಮಾಡಿ, ನೀವು ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ ಬಡವರಿಗೆ ಸಾಮಾನ್ಯರಿಗೆ. ಯಾಕಂದ್ರೆ ಅನ್ಯಾಯ ಆಗಿದೆ ಅಲ್ಲಿ ಮತ್ತು ಇನ್ನೂ ಅಲ್ಲಿ ಹಲವಾರು ಘಟನೆಗಳು ಈ ಥರ ನಡೆದಿರೋದು ನಿಮ್ಗೆ ಹೇಳಿದ್ದೀನಿ ವಿಷಯಗಳು. ಇದ್ರ ಬಗ್ಗೆ ನೀವು ಮುಂದುವರಿಸಿ ಇನ್ನೂ ಹೆಚ್ಚು ತನಿಖೆ ಮಾಡಿ ಮತ್ತು ಎಲ್ಲ ಪೊಲೀಸರಿಗೂ ಸಹಕರಿಸಿ ಒಂದು ನ್ಯಾಯ ಒದಗಿಸೋದು ನಮ್ಮ ಕರ್ತವ್ಯ. ಹಲವಾರು ಒಂದು ವಿಷಯಗಳು ಸಿಕ್ಕಿದೆ ಮತ್ತು ನನ್ನ ಹತ್ರನೂ ಸಾಕಷ್ಟು ಮಾಹಿತಿಗಳಿದೆ ಮತ್ತು ನಾನು ಎಲ್ಲ ರೀತಿಯಲ್ಲೂ ತನಿಖೆಗೆ ಹೆಲ್ಪ್ ಮಾಡ್ತೀನಿ. ಮತ್ತು ಯಾರು ನನ್ನನ್ನು ಡಿನೈ ಮಾಡೋಕೆ ಹೋದಾಗ ನಾನು ನಿಮ್ಮ ಮುಂದೆ ಬಂದು ಅಲ್ಲ. ಇನ್ನು ಹೋಟೆಲ್ ಕಾರ್ಮಿಕರ ಮೇಲೆ ದರ್ಶನ್ ಹಲ್ಲೆ ಕೇಸ್ ವಿಚಾರವಾಗಿ ದರ್ಶನ್ ವಿರುದ್ಧ ಮೈಸೂರಲ್ಲಿ ದೂರು ದಾಖಲಾಗಿದೆ. ಮೈಸೂರು ಪೊಲೀಸ್ ಕಮಿಷನರ್ಗೆ ಈ ದೂರನ್ನ ನೀಡಲಾಗಿದೆ. ಹಿರಿಯ ವಕೀಲ ಅಮೃತೇಶ್ ಅವರು ಈ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ದರ್ಶನ್ ಹಾಗೇನೆ ಸ್ನೇಹಿತರ ವಿರುದ್ಧ FIR ಆಗಬೇಕು ಅಂತ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಡಿಲೇ ಮಾಡಬೇಡಿ ಅಂತಾನು ಕೂಡ ಅಮೃತೇಶ್ ಮನವಿ ಮಾಡಿಕೊಂಡಿದ್ದಾರೆ. ಮೈಸೂರು ಪೊಲೀಸ್ ಕಮಿಷನರ್ಗೆ ಒಂದು ದೂರನ್ನ ಕೊಟ್ಟಿದ್ದಾರೆ ಅಮೃತೇಶ್ ಅನ್ನೋರು, ಹಿರಿಯ ವಕೀಲ ಈ ದೂರನ್ನ ಕೊಟ್ಟಿರೋದು. ದರ್ಶನ್ ಸೇರಿದಂತೆ ಅವರ ಸ್ನೇಹಿತರ ವಿರುದ್ಧ ಈಗೇನು ಗಲಾಟೆ ಆಗಿದೆ, ಹಲ್ಲೆ ಮಾಡಿದ್ದಾರೆ ಅಂತೆಲ್ಲ ಆರೋಪ ಕೇಳಿ ಬರ್ತಾ ಇದೆ. ಅವರೆಲ್ಲರೂ ಮೇಲೂ ಕೂಡ FIR ದಾಖಲಾಗಬೇಕು. ಮತ್ತು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಈ ಕೇಸ್ನ ಇನ್ವೆಸ್ಟಿಗೇಷನಲ್ಲಿ ಡಿಲೇ ಮಾಡಬೇಡಿ ಅಂತಾನು ಕೂಡ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ನಟ ದರ್ಶನ್ ರಿಂದ ಹಲ್ಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಆದೇಶವನ್ನ ಕೊಟ್ಟಿದ್ದಾರೆ. ಮೈಸೂರು ಕಮಿಷನರ್ಗೆ ತನಿಖೆಗೆ ಬೊಮ್ಮಾಯಿ ಸೂಚನೆ ಕೊಟ್ಟಿದ್ದಾರೆ. ಪೊಲೀಸರು ಯಾರನ್ನು ಬಿಡೋ ಮಾತಿಲ್ಲ, ಮೈಸೂರು ಪೊಲೀಸ್ ಇಲಾಖೆ ಯಾರ ಕೈಯಲ್ಲೂ ಇಲ್ಲ, ನಮ್ಮ ಪೊಲೀಸರು ದಕ್ಷತೆ ತೋರಿದ್ದಾರೆ, ಊಹಾಪೋಹಗಳಿಗೆ ಉತ್ತರ ಕೊಡುವಂತ ಅಗತ್ಯ ಇಲ್ಲ. 25 ಕೋಟಿ ವಂಚನೆ ಪ್ರಕರಣದ ತನಿಖೆ ನಡೆಸೋದಕ್ಕೆ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದೀವಿ, ಸೂಕ್ತ ತನಿಖೆ ನಡೆಸಿ ವರದಿಯನ್ನ ಕೊಡಲಿದ್ದಾರೆ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ನಮ್ ಕೈಯಲ್ಲಿದ್ದಾರೆ, ಅವ್ರ ಕೈಯಲ್ಲಿದ್ದಾರೆ ಅಂತ ಮಾತನಾಡ್ತಾ ಇದಾರೆ. ಗೃಹ ಇಲಾಖೆ ಯಾರ ಕೈಯಲ್ಲಿದೆ ಅಂತ, ಯಾಕಂದ್ರೆ ಪೊಲೀಸ್ ಕಮಿಷನರ್ ಇದುವರೆಗೂ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ. ಆ ವಿಚಾರದಲ್ಲಿ ಏನ್ ತನಿಖೆ ಆಗ್ತದೆ? ಪೊಲೀಸ್ ಇಲಾಖೆ ಎಲ್ಲೆಲ್ಲಿ ಮೈಸೂರು ಪೊಲೀಸ್ ಕಮಿಷನರ್ ಕೈಯಲ್ಲಿ ಇದೆ ಯಾರ ಕೈಯಲ್ಲಿರೋ ಪ್ರಶ್ನೆನೇ ಇಲ್ಲ. ಇವೆಲ್ಲ ಊಹಾಪೋಹಗಳ ಪ್ರಶ್ನೆ. ಈ ಪ್ರಶ್ನೆಗಳಿಗೆ ನಮ್ಮ ಕೆಲಸ ದಕ್ಷತೆ ಮೇಲೆ ತೋರಿಸಿದ್ದೇವೆ. ಎಲ್ಲ ಊಹಾಪೋಹಗಳು ಸುಳ್ಳು. ನೋಡಿ ಒಂದು ನಿಮಿಷ ಕೇಳಿ. ನಾನು ಆ ಎಲ್ಲ ಪ್ರಕರಣಗಳನ್ನು ನೀವು ಸಂಪೂರ್ಣವಾಗಿ ವಿಚಾರಣೆಯನ್ನು ಮಾಡಿ ಅಂತ ನಾನು ಪೊಲೀಸ್ ಕಮಿಷನರ್ಗೆ ಆಗಲೇ ಸೂಚನೆ ಕೊಟ್ಟಿದ್ದೇನೆ. ಬರಲಿ ವಿಚಾರಣೆ ನಿನ್ನೆ.
ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಆದ್ರೆ ಕೊರೋನಾ ಇನ್ನೂ ತೊಲಗಿಲ್ಲ. ಮೂರನೇ ಅಲೆ ಅಪ್ಪಳಿಸಬಹುದು, ಎಚ್ಚರ. ಸ್ವಲ್ಪ ಮೈ ಮರೆತ್ರು ಮತ್ತೆ ಅಪಾಯ. 6 ಅಡಿ ಅಂತರ, ಮುಖಕ್ಕೆ ಮಾಸ್ಕ್ ನಿರಂತರ. ಜನಸಂದಣಿ ಪ್ರದೇಶಗಳಲ್ಲಿ ಕೊರೋನಾ ನಿಯಮಗಳನ್ನ ತಪ್ಪದೇ ಪಾಲಿಸಿ. ಮೂರನೇ ಅಲೆ ಬಲೆಗೂ ಮುನ್ನ ಬಿ ಅಲರ್ಟ್. ಬ್ರೇಕಿಂಗ್ ನ್ಯೂಸ್. ವೈಭವೀಕರಣ ಇಲ್ಲ, ಇರುಚೋದಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ನ್ಯೂಸ್ 18 ಕನ್ನಡ ಸೂಪರ್ ಎಕ್ಸ್ಕ್ಲೂಸಿವ್. ನಾವು ಸುಳ್ಳು ಹೇಳಲ್ಲ. ಬಿಗ್ ನ್ಯೂಸ್, ಬಿಗರ್ ಬ್ರೇಕಿಂಗ್. ವಸ್ತುನಿಷ್ಠ ವರದಿ, ತ್ವರಿತ ಮತ್ತು ಖಚಿತ ಮಾಹಿತಿ. ಈ ಒಂದು ಸ್ಟೇಟ್ಮೆಂಟ್ ನಲ್ಲಿ ಮಾಜಿ ಸಿಎಂಗೆ ದುಡ್ಡು ಕೊಟ್ಟಿರೋದ್ರ ಬಗ್ಗೆ ಎಲ್ಲವೂ ಕೂಡ ರೇಟಿಂಗ್ಸ್ ಅಲ್ಲಿ ಕೇಳಲಾಗಿತ್ತು. ಹಳ್ಳಿಯಿಂದ ದಿಲ್ಲಿವರೆಗೆ ಸುದ್ದಿ ಬ್ರೇಕ್ ಆಗೋದೇ ಇಲ್ಲಿ. ಚಿಕ್ಕ ಪಾಸಿಟಿವ್ ಕರನೇ ಅಪನ ಹಾಕಿ ನಾವು ಬ್ರೇಕ್ ಮಾಡ್ತೀವಿ, ಫಾಲೋ ಅಪ್ ಕೂಡ ನಮ್ದೆ. ಬ್ರೇಕಿಂಗ್ ನ್ಯೂಸ್ ಅಂದ್ರೆ ನ್ಯೂಸ್ 18 ಕನ್ನಡ. ತೊಲಗಿಲ್ಲ ಕೊರೋನಾ, ಮೈ ಮರೆಯಬೇಡಿ ಜೋಪಾನ. ನಮ್ಮ ಕೈಯಲ್ಲೇ ಇದೆ ನಮ್ಮ ನಮ್ಮವರ ಪ್ರಾಣ. ಮೂರನೇ ಅಲೆ ಬರುವ ಮುನ್ನ ಬಿ ಅಲರ್ಟ್. ಇದು ನ್ಯೂಸ್ 18 ಕಳಕಳಿ. ನ್ಯೂಸ್ 18 ಕನ್ನಡದ ವರದಿಯಿಂದಾಗಿ ಅಕ್ರಮ ಗ್ಯಾಸ್ ದಂಧೆಯ ವರದಿ ಈಗ ಇಂಪ್ಯಾಕ್ಟ್ ಆಗಿದೆ. ವರ್ಷಕ್ಕೆ ಅಕ್ರಮಗಳಿಗೆ ಬ್ರೇಕ್, ನೊಂದವರ ಪಾಲಿನ ಭರವಸೆ. ಕೊರೋನಾ ಕಾಲದ ಅತಿ ದೊಡ್ಡ ಎಕ್ಸ್ಪೋ ವಿತ್ ಆಕ್ಸಿಜನ್. ನ್ಯೂಸ್ 18 ಬಿಚ್ಚಿಡ್ತಾ ಇದೆ ಈ ದಂಧೆಯ ಕರಾಳ ಮುಖ. ನ್ಯೂಸ್ 18 ವರದಿಗೆ ಕರುನಾಡ ಸ್ಪಂದನೆ. ವರದಿಗಷ್ಟೇ ಸೀಮಿತವಲ್ಲ, ಶಾಶ್ವತ ಪರಿಹಾರದ ಬಿಗ್ ಇಂಪ್ಯಾಕ್ಟ್. ಮತ್ತೊಂದು ವರದಿಯ ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ವರದಿಗೆ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್. ನಮ್ಮ ಕಡೆಯಿಂದ ಫಂಡ್ ಕೊಡ್ತೀವಿ ಅಂತ ಎಲ್ಲರೂ ಪರವಾಗಿ ಧನ್ಯವಾದಗಳು, ಕೃತಜ್ಞತೆ ಹೇಳಿದ್ದೀವಿ. ನ್ಯೂಸ್ 18 ಫಲಶ್ರುತಿಯಾಗಿ ಇವತ್ತು ಸರ್ಕಾರದಲ್ಲೂ ಜನಪರ ವರದಿಗಳಿಗೆ ಮತ್ತೊಂದು ಹೆಸರೇ ನ್ಯೂಸ್ 18 ಕನ್ನಡ. ನ್ಯೂಸ್ 18 ಇಂಪ್ಯಾಕ್ಟ್. ಇದೆಲ್ಲ ಕಾಮನ್ ಬಿಡ್ರಿ, ಹಳೆ ವಿಷಯ. ಹೀಗಂತ ಹೇಳ್ತಾರೆ ಎಷ್ಟೋ ಜನ. ನೀವು ಕೂಡ ಹೀಗೆ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನಮ್ಗೆ ಇಷ್ಟೊಂದು ಒಟ್ಟಾಗಿ ಹೇಳ್ತಿದೀವಿ ಅನ್ಕೊಂಡ್ರ ಆದ್ರೆ ಈ ಮಾತನ್ನ ಹೇಳಲೇಬೇಕು. ಸಿಚುವೇಶನ್ ಮತ್ತೆ ಅಲಾರ್ಮಿಂಗ್ ಆಗಿದೆ. ನಮ್ಮಲ್ಲಿ ಇನ್ನೂ ಕೆಲವರು. ವೆಲ್ಕಮ್ ಬ್ಯಾಕ್. ಸ್ನೇಹಿತರ ಮೇಲೂ ದರ್ಶನ್ ಹಲ್ಲೆ ಮಾಡಿರುವಂತ ಆರೋಪವನ್ನ ಮಾಡಿದ್ದಾರೆ ಇಂದ್ರಜಿತ್ ಲಂಕೇಶ್. ದರ್ಶನ್ ಹಲ್ಲೆ ಮಾಡಿಲ್ಲ ಅಂತ ಸ್ನೇಹಿತ ಗೋಪಾಲ್ ರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಬರೀ ವೇಟರ್ ಮೇಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ದರ್ಶನ್ ವಿರುದ್ಧವಾಗಿ ಇಂದ್ರಜಿತ್ ಆರೋಪ ಮಾಡಿದ್ರು. ಗೋಪಾಲ್ ರಾಜ್ ಅಂತ ಅವ್ರ ಸ್ನೇಹಿತ, ದರ್ಶನ್ ಸ್ನೇಹಿತ, ಅವ್ರ ಮೇಲೂ ಹಲ್ಲೆ ಆಗಿತ್ತು ಅಂತ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಗೋಪಾಲ್ ರಾಜ್ ದರ್ಶನ್ ಅವರ ಫ್ರೆಂಡ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗೋಪಾಲ್ ರಾಜ್ ಅವರೇ, ದರ್ಶನ್ ವಿಚಾರವನ್ನ ಇವತ್ತು ಪ್ರಸ್ತಾಪ ಮಾಡ್ತಾ ಇಂದ್ರಜಿತ್ ಲಂಕೇಶ್ ಅವರು ಸ್ನೇಹಿತರ ಮೇಲೂ ಹಲ್ಲೆ ಆಗಿದೆ ಅಂತ ಪರ್ಟಿಕ್ಯುಲರ್ ಆಗಿ ನಿಮ್ ಹೆಸರನ್ನ ಹೇಳಿದ್ದಾರೆ, ಹಾಗಾಗಿ ನಿಮ್ ರಿಯಾಕ್ಷನ್ ಏನಿದಕ್ಕೆ? ಹೌದು, ಇದು ಸುಳ್ಳು ಅಂತ ಹೇಳ್ತೀನಿ ಮೇಡಮ್. ನಾನು ಇಂದ್ರಜಿತ್ ಲಂಕೇಶ್ ಅವರು ಗೋಪಾಲ್ ರಾಜ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ, ಏನ್ ಪ್ರೂಫ್ ಇದೆ ಅವ್ರ ಹತ್ರ? ಏನ್ ದಾಖಲೆ ಇದೆ? ಹೊಡೆದಿದ್ದಾರೆ, ಕೋಮಾ ಸ್ಟೇಜ್ ಹೋಗಿದ್ದಾರೆ. ನಾನು ಕಣ್ಣು ಮುಂದೆ ನೀವು ಕ್ಯಾಮರಾ ಮುಂದೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನಾನು ಲೈವ್ ಅಲ್ಲಿ. ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ಪ್ರೂಫ್ ಇದೆ, ಪ್ರೂವ್ ಮಾಡಕ್ಕೆ ಹೇಳಿ ಅವ್ರಿಗೆ. ಸುಳ್ಳು ಆರೋಪ ಪ್ರೂವ್ ಮಾಡ್ಲಿ ಅಂತ ಹೇಳ್ತಿದ್ದೀರಲ್ಲ, ಬಟ್ ನಂದೊಂದು ತನಿಖಾ ತಂಡ ಇದೆ, ಸುಳ್ಳು ರಿಪೋರ್ಟ್ ಕೊಟ್ಟಿದ್ದಾರೆ. ಹೌದು ಹೌದು, ಸುಳ್ಳು ಆರೋಪ. ಇಲ್ಲ ಇಲ್ಲ, ಆ ಥರ ಇದ್ರೆ ಪ್ರೂವ್ ಮಾಡಕ್ಕೆ ಹೇಳಿ. ನಾವು ದರ್ಶನ್ ಅವರು ತುಂಬಾ ಚೆನ್ನಾಗಿದ್ದೀವಿ, 30 ವರ್ಷದ ಹಳೆ ಸ್ನೇಹ ನಮ್ದು, ಇವತ್ತಿಗೂ ಚೆನ್ನಾಗಿದ್ದೀವಿ.
ಈಗ 30 ವರ್ಷದಿಂದ ನಿಮ್ಮ ಗೆಳೆತನ ಇದೆ ಅಂತ ಹೇಳ್ತಾ ಇದ್ರಿ ನೀವು ಮೈಸೂರು ಭಾಗದವರೇ ಈಗ ಮೈಸೂರಿಗೆ ದರ್ಶನ್ ಬಂದಾಗೆಲ್ಲ ನಿಮಗೆ ಕರೆ ಮಾಡಿ ಬನ್ನಿ ಅಂತ ಕರೀತಾ ಇದ್ರಾ ಮೀಟ್ ಮಾಡ್ತಿದ್ರಾ ರೆಗ್ಯುಲರ್ ಆಗಿ ಹೌದು ಕರೀತಾರೆ ಹೌದು ರೆಗ್ಯುಲರ್ ಮೀಟ್ ಮಾಡ್ತೀವಿ ಈಗ ಹಲ್ಲೆ ಅಂತ ಏನು ಗಂಭೀರ ಆರೋಪ ಮಾಡಿದ್ದಾರೆ ಈ ಸಂದೇಶ್ ಪ್ರಿನ್ಸ್ ಹೋಟೆಲ್ ನಲ್ಲಿ ಅವತ್ತೇನಾದರೂ ನೀವು ಅಲ್ಲಿ ಇದ್ರಾ ಇಲ್ಲ ನಾನು ಅವತ್ತು ಹೋಗಿರಲಿಲ್ಲ ಅವತ್ತೊಂದಿನ ನಾನು ಅಲ್ಲಿರಲಿಲ್ಲ ಅಂದ್ರೆ ದರ್ಶನ್ ಅವರ ಸ್ವಭಾವ ಅವರ ಅಭಿಮಾನಿಗಳಿಗೆ ಗೊತ್ತಿದೆ ಅಂದ್ರೆ ಸ್ವಲ್ಪ ಮಾಸ್ ಹೀರೋ ಅಂತ ಬಿಂಬಿತವಾಗಿರೋದ್ರಿಂದ ಅವರ ಮಾತುಗಳು ಹೆಂಗಿರುತ್ತೆ ಅವರ ಆಟಿಟ್ಯೂಡ್ ಹೆಂಗಿರುತ್ತೆ ಎಲ್ಲವೂ ಕೂಡ ಗೊತ್ತಿದೆ ಅಂದ್ರೆ ನಿಮಗೆ ಗೊತ್ತಿರಂಗೆ ಈ ಬೆಳಗ್ಗೆಯಿಂದ ಏನು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿದೆ ಇಂದ್ರಜಿತ್ ಒಂದು ಗಂಭೀರ ಆರೋಪ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಮಾತುಗಳಲ್ಲಿ ಬೈದಿರಬಹುದು ಹಲ್ಲೆ ತನಕ ಏನು ಹೋಗಿಲ್ಲ ಅಂತ ಅನ್ಸುತ್ತಾ ನಿಮಗೆ ಹೌದು ಮೇಡಂ ನಮಗೆ ಸಂದೇಶ್ ಹೋಟೆಲ್ದು ಗೊತ್ತಿಲ್ಲ ಇಂದ್ರಜಿತ್ ಲಂಕೇಶ್ವರ್ ನನ್ನ ಮೇಲೆ ಏನು ಆರೋಪ ಮಾಡಿದ್ದಾರೆ ಹಿಂಗೆ ಅಲ್ಲೇ ಆಗಿದೆ ಅಂತ ಅದು ಸುಳ್ಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನೀವು ಹಲ್ಲೆ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ ದರ್ಶನ್ ಅವರು ನನಗೆ ಮೇಲೆ ಯಾವ ತರ ಹಲ್ಲೆ ಮಾಡಿಲ್ಲ ಅಲ್ಲೆ ಮಾಡಿಲ್ಲ ನಾವು ಅವರು ಚೆನ್ನಾಗಿದ್ದೀವಿ ಇನ್ ಮುಂದಕ್ಕೂ ಚೆನ್ನಾಗಿರ್ತೀವಿ ಈಗ ಕೋಮಾಗ್ ಹೋಗ್ಬಿಟ್ಟಿದ್ರು ಅಂತ ಇಂದ್ರಜಿತ್ ಲಂಕೇಶ್ ಹೇಳಿದ್ರು ಪರ್ಟಿಕ್ಯುಲರ್ ಆಗಿ ಹೇಳಿದ್ರು ಯಾವ ಹಾಸ್ಪಿಟಲ್ ಏನು ಎತ್ತ ಇನ್ ಡೀಟೇಲ್ ಬೇಕು ಅಂದ್ರೆ ನೀವೇ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಮಾಧ್ಯಮದವ್ರ ಹತ್ರ ಹೇಳಿದ್ರು ರೀಸೆಂಟ್ ಆಗಿ ನೀವೇನಾದ್ರೂ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದು ಅಥವಾ ಹೋಗಿದ್ದು ಇಂಥದ್ದೇನಾದ್ರು ನಡೆದಿತ್ತಾ ಅಂದ್ರೆ ಇಷ್ಟು ಗಂಭೀರ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಏನೋ ಒಂದು ಆಗಿರ್ಬೇಕು ಅದರಲ್ಲಿ ಮೇಡಮ್ 15 ಡೇಸ್ ಹಿಂದೆ ನಾನು ಜೆಎಸ್ಎಸ್ ಆಸ್ಪತ್ರೆಗೆ ಹೋಗಿದ್ದೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಕ್ಕೆ ಹೋಗಿದ್ದೆ ಓಕೆ ಆಸ್ಪತ್ರೆಗೂ ನಮಗೂ ಸಂಬಂಧ ಕಮ್ಮಿ ಯಾಕೆಂದ್ರೆ ನಾವು 15 ಡೇಸ್ ಹಿಂದೆ ಅದಕ್ಕೂ ನಾನು ಇಂದ್ರಜಿತ್ ಲಂಕೇಶ್ ಅವರು ಪರ್ಮಿಷನ್ ತಗೋಬೇಕಾಗಿತ್ತ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದಕ್ಕೆ ಓಕೆ ಈಗ 30 ವರ್ಷದಿಂದ ಸ್ನೇಹಿತರು ಅಂದಮೇಲೆ ದರ್ಶನ್ ಸ್ನೇಹಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅದನ್ನೇನು ಬಿಡಿಸಿ ಹೇಳಬೇಕಾಗಿಲ್ಲ ನೀವು 30 ವರ್ಷದಿಂದ ಗೆಳೆತನ ನಿಮ್ದು ಸ್ನೇಹಿತರು ಅಂದಮೇಲೆ ಮಧ್ಯದಲ್ಲಿ ಸಣ್ಣ ಪುಟ್ಟ ಗಲಾಟೆ ಅಥವಾ ವೈಮನಸ್ಸು ಬಂದೇ ಬರುತ್ತೆ ಮತ್ತೆ ಮಾತಾಡೋದು ಸರಿಯಾಗೋದು ಇಂಥದ್ದೆಲ್ಲ ಇರುತ್ತೆ ಸೊ ನಿಮ್ಮ ಮಧ್ಯೆ ಏನಾರು ಆಗಿದೆಯಾ ಇಲ್ಲಿ ತನಕ ಅಂಥದ್ದು ವಿಚಾರ ಮೇಡಮ್ ಆ ಥರ ಏನೂ ಇಲ್ಲ ಮೇಡಮ್ ಮಾಮೂಲಿ ಮುನಿಸ್ಕೊಳ್ಳೋದು ಅವರು ಮುನಿಸ್ಕೊಳ್ಳೋದು ನಾವು ಹೇಳ್ದಿರೋ ಟೈಮಿಗೆ ಹೋಗದೇ ಇರೋದು ಅದು ಮುನಿಸ್ಕೊಳ್ಳೋದು ಮಾಮೂಲಿ ಕಾಮನ್ ಆಗಿದ್ದೇ ಇರುತ್ತೆ ಬಟ್ ಈಗ ಇಂದ್ರಜಿತ್ ಲಂಕೇಶ್ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಕೋಮಾ ಸ್ಟೇಜ್ ಹೋಗಿದ್ದಾರೆ ಇವೆಲ್ಲ ಸುಳ್ಳು ಅಲ್ವೇ ಇಲ್ಲ ಸುಳ್ಳು ಮೇಡಮ್ ಅದು ಓಕೆ ಈ ಘಟನೆ ಆದ್ಮೇಲೆ ದರ್ಶನ್ ಅವ್ರನ್ನ ಸಂಪರ್ಕ ಮಾಡೋದು ಈಗ ಬೆಳಿಗ್ಗೆಯಿಂದ ಡೆವಲಪ್ಮೆಂಟ್ ಆಯ್ತು ನಿಮ್ ಹೆಸರು ಬಂದ ಮೇಲೆ ದರ್ಶನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಅವ್ರು ನಿಮಗೆ ಫೋನ್ ಮಾಡಿ ಮಾತುಕತೆ ಏನಾದ್ರು ಆಯ್ತಾ ಇಲ್ಲ ಇಲ್ಲ ಏನು ಇಲ್ಲ ಈ ತರ ಏನಾದ್ರೂ ಮೀಡಿಯಾದಲ್ಲಿ ಮಾತಾಡಬೇಕು ಅಂದ್ರೆ ಅವ್ನು ಗೊತ್ತು ಅವ್ನು ಮಾತಾಡ್ತಾನೆ ಏನಾದ್ರು ಒಂದು ಕಾನ್ಫಿಡೆಂಟ್ ಇರುತ್ತೆ ಅವ್ರಿಗೆ ಅವ್ರೇನು ಸಂಪರ್ಕ ಮಾಡಿದಾರೆ ನನಗೆ ಮಾಡಿಲ್ಲ ಫೈನ್ ಈಗ ಇಂದ್ರಜಿತ್ ಲಂಕೇಶ್ ಅವರು ನಿಮ್ ಪರ್ಟಿಕ್ಯುಲರ್ ನಿಮ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಏನ್ ಮಾಧ್ಯಮದ ಮುಂದೆ ಹೇಳಿದ್ರು ಅದಕ್ಕೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಇದೆ ರೆಕಾರ್ಡ್ಸ್ ಇದೆ ಅದನ್ನ ಒಂಥರ ಟೈಮ್ ಬಂದಾಗ ಹೇಳ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಈಗ ನಿಮ್ ಪಾಡಿಗೆ ನೀವು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿ ಯಾರು ಕೋಮಾ ಸ್ಟೇಜ್ಗೆ ಹೋಗಿದ್ದಾರೆ ಯಾವ ಹಾಸ್ಪಿಟಲ್ ಇದ್ರು ಏನು ಎತ್ತ ಅಂತ ಹೇಳಿ ರಿಲೀಸ್ ಮಾಡ್ತೀನಿ ಈಗ ನಾಳೆನೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದ್ ವೇಳೆ ಡಾಕ್ಯುಮೆಂಟ್ಸ್ ಏನಾದ್ರು ರಿಲೀಸ್ ಮಾಡಿದ್ರೆ ಮುಂದೆ ನೀವೇನಾದ್ರೂ ಹೋರಾಟ ಮಾಡ್ತೀರಾ ಕಾನೂನಾತ್ಮಕವಾಗಿ ನಿಮ್ ರಿಯಾಕ್ಷನ್ ಅದಕ್ಕೆ ಇಲ್ಲ ಮೇಡಮ್ ಆತರ ಏನು ನಡೆದಿಲ್ಲ ಮೇಡಮ್ ಆತರ ಏನು ನಡೆದಿಲ್ಲ ಮುಂದೆ ಹೋರಾಟ ಮಾಡೋ ಅಂತದ್ದು ಏನು ಇಲ್ಲ ಆತರ ನಡೆದಿರತಾನೆ ಹೋರಾಟ ಮಾಡೋದಕ್ಕೆ ಓಕೆ ಈಗ ಬಹಳ ಕಾನ್ಫಿಡೆಂಟ್ ಆಗಿ ನೀವಿದ್ದೀರಾ ಅಂತ ಘಟನೆನೇ ಆಗಿಲ್ಲ ಸುಖ ಸುಮ್ನೆ ಈಗ ನಿಮ್ ಹೆಸರನ್ನು ತಂದಿದ್ದಾರೆ ನಿಮ್ ಮೇಲೂ ಹಲ್ಲೆ ಆಗಿದೆ ಕೋಮಾ ಸ್ಟೇಜ್ಗೆ ಹೋಗಿದ್ದಾರೆ ಅಂತ ಒಂದು ಆರೋಪ ಮಾಡಿರೋದು ಇದೆಲ್ಲ ಸುಳ್ಳು ಅಂತನಾ ಹೌದು ಸುಳ್ಳು 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 ಮೇಡಮ್ ನಮ್ಮ ಸ್ನೇಹ ನಾವು ದರ್ಶನ್ ಸ್ನೇಹ ಇದನ್ನ ನೋಡಿ ಏನೋ ಆಗದೇ ಇರೋದು ಏನೋ ಮಾಡಿ ಈ ತರ ಮಾಡ್ತಿರ್ಬೋದು ಅಂತ ಅನ್ಕೋತೀನಿ ನಾನು ಫೈನ್ ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ ಗೋಪಾಲರಾಜ್ ಅವರೇ ನೋಡೋಣ ಏನೇನು ಆಗುತ್ತೆ ಈಗ ಇಂದ್ರಜಿತ್ ಲಂಕೇಶ್ ಏನೋ ಡಾಕ್ಯುಮೆಂಟ್ ಕೊಡ್ತೀನಿ ರೆಕಾರ್ಡ್ ತೋರಿಸ್ತೀನಿ ಅಂತ ಹೇಳಿದಾರಲ್ಲ ಮುಂದೆ ಡೆವಲಪ್ಮೆಂಟ್ ಏನಾಗುತ್ತೆ ನೋಡೋಣ ಈಗ ಗೋಪಾಲರಾಜ್ ಹೇಳಿಕೆಗೆ ಇಂದ್ರಜಿತ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾಳೆ ನಿಮಗೆ ದಾಖಲೆ ಸಮೇತ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಬೆಂಗಳೂರಲ್ಲಿ ಇಂದ್ರಜಿತ್ ಲಂಕೇಶ್ ಮತ್ತೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ
ಈಗ ಅವರು ಇಲ್ಲಿ ತನಕ ಹೇಳ್ತಾ ಇದ್ದಿದ್ದು ನಂದೇ ಒಂದು ತನಿಖಾ ತಂಡ ಇದೆ ಅವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ವರದಿಗಳನ್ನು ಕೊಟ್ಟಿದ್ದಾರೆ ಸೋ ಅದನ್ನೆಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಏನು ಅವರು ಬಾಯಿ ಮಾತಲ್ಲಿ ಆರೋಪಗಳನ್ನು ಮಾಡ್ತಾ ಬಂದ್ರು ಬೆಳಗ್ಗೆಯಿಂದ ಪದೇ ಪದೇ ಮಾಧ್ಯಮದ ಮುಂದೆ ಬಂದು ಸೋ ಈಗ ಅದಕ್ಕೆ ದಾಖಲೆ ಸಮೇತ ನಾನು ಪ್ರತಿಕ್ರಿಯೆ ಕೊಡ್ತೀನಿ ನಾಳೆ ಅದನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ ಅಂತ ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ ಹಾಗ ನೋಡೋಣ ಈಗ ಗೋಪಾಲ್ ರಾಜ್ ಹೇಳಿರೋದು ನಾನು ದರ್ಶನ್ ಸುಮಾರು 30 ವರ್ಷಗಳಿಂದ ನಾವು ಸ್ನೇಹಿತರು ನಮ್ಮ ಮಧ್ಯೆ ಸಣ್ಣ ಪುಟ್ಟ ಗಲಾಟೆನೂ ಆಗಿಲ್ಲ ಮೈಸೂರಿಗೆ ಯಾವಾಗೆಲ್ಲ ಬರ್ತಾರೆ ನಾವು ಆಲ್ಮೋಸ್ಟ್ ಮೀಟ್ ಮಾಡ್ತಾ ಇದ್ವಿ ಹಲ್ಲೇನೂ ಮಾಡಿಲ್ಲ ಕೋಮಾಗೂ ಹೋಗಿಲ್ಲ ಆಸ್ಪತ್ರೆಗೆ ಹೋಗಿದ್ದು ನಾನು ಇಲ್ಲ ಅಂತ ಸ್ಪಷ್ಟವಾಗಿ ಗೋಪಾಲ್ ರಾಜ್ ಹೇಳ್ತಾ ಇದ್ದಂತೆ ಇಂದ್ರಜಿತ್ ಈಗ ಮತ್ತೊಮ್ಮೆ ರಿಯಾಕ್ಷನ್ ಕೊಟ್ಟು ನಾಳೆ ನಾನು ಗೋಪಾಲ್ ರಾಜ್ ಹೇಳಿಕೆಗೆ ದಾಖಲೆ ಸಮೇತ ಪ್ರತಿಕ್ರಿಯೆ ಕೊಡ್ತೀನಿ ಉತ್ತರ ಕೊಡ್ತೀನಿ ಅಂತ ಹೇಳಿದ ನಾಳೆ ನಿಮಗೆ ದಾಖಲೆ ಸಮೇತ ಮಾತಾಡ್ತೀನಿ ನಾನು ಈಗಾಗಲೇ ನಾನು ಹೇಳ್ತಾ ಇದ್ದೀನಲ್ಲ ನಾಳೆ ನಿಮಗೆ ದಾಖಲೆ ಸಮೇತ ಮಾತಾಡ್ತೀನಿ ನಾನು ಈಗಾಗಲೇ ನಾನು ಹೇಳ್ತಾ ಇದ್ದೀನಲ್ಲ ನಾಳೆ ನಿಮಗೆ ದಾಖಲೆ ಸಮೇತ ಮಾತಾಡ್ತೀನಿ ನಾನು ಈಗಾಗಲೇ ನಾನು ಹೇಳ್ತಾ ಇದ್ದೀನಲ್ಲ ನಾಳೆ ನಿಮಗೆ ದಾಖಲೆ ಸಮೇತ ಮಾತಾಡ್ತೀನಿ ನಾನು ಈಗಾಗಲೇ ನಾನು ಹೇಳ್ತಾ ಇದ್ದೀನಲ್ಲ ನಾಳೆ ನಿಮಗೆ ದಾಖಲೆ ಸಮೇತ ಮಾತಾಡ್ತೀನಿ ನಾನು ಈಗಾಗಲೇ ನಾನು ಹೇಳ್ತಾ ಇದ್ದೀನಲ್ಲ ನಾಳೆ ನಿಮಗೆ ನಟ ದರ್ಶನ್ ರಿಂದ ಹೋಟೆಲ್ ಕಾರ್ಮಿಕನ ಮೇಲೆ ಹಲ್ಲೆ ಆಗಿದೆ ಅಂತ ಆರೋಪವನ್ನ ಇಂದ್ರಜಿತ್ ಮಾಡಿದ್ದಾರೆ ತನಿಖೆ ನಡೆಸುವಂತೆ ರಾಜ್ಯ ಕಾರ್ಮಿಕ ಪರಿಷತ್ತಿನ ಅಧ್ಯಕ್ಷ ರವಿ ಶೆಟ್ಟಿ ಒತ್ತಾಯ ಮಾಡಿದ್ದಾರೆ ಈ ಕೂಡಲೇ ಪೊಲೀಸರು ದರ್ಶನ್ ಮೇಲೆ ದೂರನ್ನ ದಾಖಲಿಸಬೇಕು ಬಡ ಕೂಲಿ ಕಾರ್ಮಿಕರಿಗೆ ಈ ಅನ್ಯಾಯ ಆಗಿದೆ ಹಾಗಾಗಿ ದೂರು ನೀಡದೇ ಇರಬಹುದು ಪೊಲೀಸರೇ ದೂರನ್ನ ದಾಖಲಿಸಿ ತನಿಖೆ ನಡೆಸಬೇಕು ಅನ್ನೋ ಒತ್ತಾಯವನ್ನ ಮಾಡಿದ್ದಾರೆ ಆ ಹೋಟೆಲ್ ಕಾರ್ಮಿಕರಿಗೆ ಸೂಕ್ತವಾದ ಒಂದು ಭದ್ರತೆಯನ್ನು ಒದಗಿಸಿ ಸಂಬಂಧಪಟ್ಟವರು ಯಾರ್ಯಾರ ಮೇಲೆ ಆರೋಪ ಇಂದ್ರಜಿತ್ ಲಂಕೇಶ್ ಅವರು ಯಾರ್ಯಾರ ಮೇಲೆ ಆರೋಪ ಮಾಡ್ತಾ ಇದಾರೆ ಅವರ ಮೇಲೆ ದೂರನ್ನು ದಾಖಲಿಸಿ ಅವ್ರನ್ನ ತನಿಖೆಗೊಳಪಡಿಸಬೇಕು ಯಾಕಂದ್ರೆ ಮಾನ್ಯ ದರ್ಶನ್ ತೂಗುದೀಪುರ್ ಅವರು ಬಹಳ ಬಡತನದಿಂದ ಬಂದಂತ ವ್ಯಕ್ತಿ ಇವತ್ತು ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ದೆ ಹೌದಾದ್ರೆ ಇದು ನಮ್ಮ ದುರ್ದೈವ ಆ ಹೋಟೆಲ್ ಕಾರ್ಮಿಕನಿಗೆ ಸೂಕ್ತವಾದ ಒಂದು ಭದ್ರತೆಯನ್ನ ಒದಗಿಸಿ ಸಂಬಂಧಪಟ್ಟವರು ಯಾರ್ಯಾರ ಮೇಲೆ ಆರೋಪ ಇಂದ್ರಜಿತ್ ಲಂಕೇಶ್ ಅವರು ಯಾರ್ಯಾರ ಮೇಲೆ ಆರೋಪ ಮಾಡ್ತಾ ಇದಾರೆ ಅವರ ಮೇಲೆ ದೂರನ್ನು ದಾಖಲಿಸಿ ಅವ್ರನ್ನ ತನಿಖೆಗೊಳಪಡಿಸಬೇಕು ಯಾಕಂದ್ರೆ ಮಾನ್ಯ ದರ್ಶನ್ ತೂಗುದೀಪುರ್ ಅವರು ಬಹಳ ಬಡತನದಿಂದ ಬಂದಂತ ವ್ಯಕ್ತಿ ಇವತ್ತು ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ದೆ ಹೌದಾದ್ರೆ ಇದು ನಮ್ಮ ದುರ್ದೈವ ಇದು ಇವತ್ತಿನ ಇನ್ಸೈಡ್ ಸ್ಟೋರಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು